ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ಮದಲ್ಲೂ ನಮ್ಮ ರಕ್ಷಕನು ಒಡೆಯನಾಗಿರೋಂಥ ಯೇಸು ಕ್ರಿಸ್ತನು ವಂದನೆಗಳು ಸಲ್ಲಿಸನಾಗಿದ್ದೀನಿ. ತಂದೆಯ ದೇವರು ಒಂದು ಮಹಾಪ್ರೀತಿ, ಆತನ ಒಂದು ಕರುಣೆ ಕೃಪೆಗಳಿಂದ ನಿಮ್ಮ ಮಧ್ಯದಲ್ಲಿ ಆತನ ವಾಕ್ಯಗಳನ್ನ ಹಂಚಿಕೊಳ್ಳೋಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತೆಗಳನ್ನಾಗಿದ್ದೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಈ ದಿನ ನಾವು ಧ್ಯಾನಕ್ಕಾಗಿ ಆರಿಸಿರುವಂಥ ಒಂದು ವೇದ ಭಾಗ ನೋಡಬೇಕಾದ್ರೆ ಕೀರ್ತನೆ 15ನೇ ಅಧ್ಯಾಯ. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋಂಗೆ ಈ ಕೀರ್ತನೆ 15ನೇ ಅಧ್ಯಾಯನ ಯಾರಪ್ಪ ಬರೀತಾರೆ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ದ ಸ್ವೀಟ್ ಸಾಮಿಸ್ಟ್ ಆಫ್ ಇಸ್ರಾಯೇಲ್ ಅಂದರೆ ದಾವಿದ್ ಏನು ಮಾಡ್ತಾರೆ ಈ ಕೀರ್ತನೆಯನ್ನು ಬರೀತಾರೆ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ದಾವಿದ್ ಈ ಕೀರ್ತನೆಯ ಬರಿಬೇಕಾದ್ರೆ ಯಾವ ಒಂದು ಇನ್ಸಿಡೆಂಟಲ್ಲಿ ಇದನ್ನ ಬರ್ದ ಅಂತ ನಾವೇನು ಮಾಡೋಣ, ನಾವು ಧ್ಯಾನ ಮಾಡಿ ಅದಾಗಿದ ನಂತರ ಈ ಒಂದು ಕೀರ್ತನೆಯಲ್ಲಿರೋಂಥ ವಿವರಣೆಗಳನ್ನ ನಾವೇನು ಮಾಡೋಣ, ನಾವು ಧ್ಯಾನ ಮಾಡಕ್ಕೆ ಹೋಗೋಣ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ದಾವಿದ್ ಈ ಕೀರ್ತನೆಯನ್ನ ಯಾವಾಗಪ್ಪ ಬರೀತಾನೆ ಅಂತಂದರೆ, ತನ್ನ ಸ್ವಂತ ಮಗನಾಗಿರೋಂಥ ಅಬ್ಸಲೋಮ್ ಅವನಿಗೆ ಮೋಸ ಮಾಡಿ ಅವನಿಂದ ರಾಜ್ಯನ ಕಸ್ಕೊಂಡಿರ್ಬೇಕಾದ್ರೆ ದಾವಿದನಿಗೆ ತುಂಬ ಬೇಜಾರಾಗ್ಬಿಡ್ತಾರೆ. ಆ ಒಂದು ವೇದನೆಯಿಂದ ಅವನೇನು ಮಾಡ್ತಾನೆ, ಯೆರೂಸಲೇಮಿನ ಸಮಾಧಾನಕ್ಕೋಸ್ಕರ ಯೆರೂಸಲೇಮನ್ನ ಬಿಟ್ಟು ಅರಣ್ಯಕ್ಕೆ ಏನು ಮಾಡ್ತಾನೆ ಹೋಗ್ತಾನೆ. ಅವನು ಅರಣ್ಯಕ್ಕೆ ಹೋಗ್ಬೇಕಾದ್ರೆ ಅವನು ದೇವತರ ಮಾಡೋಂಥ ಪ್ರಾರ್ಥನೆ ಏನಪ್ಪ ಅಂದರೆ ಕೀರ್ತನೆ 15ನೇ ಅಧ್ಯಾಯದಲ್ಲಿ ಅಂತ ಕೆಲವೊಂದು ಭಾಗಗಳು ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಯಾವ ರೀತಿ ದಾವಿದ್ ಹಿಂಸೆ ಈ ಒಂದು ಕಷ್ಟ ಈ ಒಂದು ವೇದನೆ ಎಲ್ಲ ಅನುಭವಿಸಿ ಅವನು ತನ್ನ ಒಂದು ರಾಜ್ಯವನ್ನು ಬಿಟ್ಟು ಸಮಾಧಾನಕ್ಕಾಗಿ ಯಾವ ಥರ ಒಂದು ಸಹಿಸಿಕೊಂಡು ಇದನ್ನೋ ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕೆಲವೊಂದು ವಿಚಾರಗಳಲ್ಲಿ ನಾವು ನಮ್ಮ ಜೀವಿತದ ಏನು ಮಾಡ್ತೀರಿ, ಅನೇಕ ಕಷ್ಟ ಅನೇಕ ಸಂಕಟ ಅನೇಕ ಒಂದು ವೇದನೆಗಳೇನು ಮಾಡ್ತಾಯಿರ್ತೀರಿ ಅನುಭವಿಸ್ತಾ ಇರ್ತೀರಿ. ಅವಾಗ ಅಂದರೆ ದಾವಿದ್ದಂಥರನೇ ಇರ್ತಾರೆ. ಅದರ ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಏನಾಗಿದೆ, ಎಷ್ಟೋ ಒಂದು ಉತ್ತಮವಾಗಿದೆ ಅಂತಂದ್ಬಿಟ್ಟು ನಮ್ಮ ಹೃದಯದ ಭಾವನೆ ಕೂಡ ಏನಾಗಿರ್ತಾರೆ ಇರ್ತಾರೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ದಾವಿದ್ ಕೂಡ ಭಾವನೆಗಳನ್ನ ದೇವರ ಹತ್ರ ಹಂಚಿಕೊಂಡು ಈ ಥರ ಒಂದು ಅನ್ಯಾಯ ಮತ್ತು ಮೋಸ ಆಗಿರೋಂಥ ಸಂದರ್ಭದಲ್ಲಿ ದೇವರ ಒಂದು ಪರಿಶುದ್ಧವಾಗಿರೋಂಥ ಒಂದು ಪರ್ವತದಲ್ಲಿ ವಾಸಿಸತಕ್ಕವನು ಯಾರು, ದೇವರ ಗುಡಾರದಲ್ಲಿ ಏನ್ರಿ ಇಳಿದುಕೊಳ್ಳೋದಕ್ಕೆ ಯೋಗ್ಯನು ಯಾರು ಅಂತೇನು ಮಾಡ್ತಾರೆ ಕೀರ್ತನೆ 15ನೇ ಅಧ್ಯಾಯ ಹೇಳ್ತಾರೆ. ಅಂದ ನಾವು ಓದೋಣ ಕೀರ್ತನೆ 15ನೇ ಅಧ್ಯಾಯ ವಾಕ್ಯ 1, ದಯವಿಟ್ಟು ಓದಿ. ನೋಡ್ರ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಿರೋದು ಸದ್ಗೆ ನೋಡ್ಬೇಕ್ರೆ, ಯಹೋವನೇ ನಿನ್ನ ಗುಡಾರದಲ್ಲಿ ಇಳಿದುಕೊಳ್ಳೋದಕ್ಕೆ ಯೋಗ್ಯನು ಯಾರು, ನಿನ್ನ ಪರಿಶುದ್ಧ ಒಂದು ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು. ಅದರ ಗುಡಾರ ಗುಡಾರ ಏನಪ್ಪ ಅಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ನಮ್ಗೆ ಚೆನ್ನಾಗಿ ಗೊತ್ತು ದೇವರಷ್ಟ ಗುಡಾರ ಇಸ್ರೇಲ್ ಜನಗಳು ಕಾನಾನ್ ದೇಶದಿಂದ ಹಿಡ್ದು ಏನ್ರಿ ಆ ಒಂದು ಐಗುಪ್ತ ದೇಶದಿಂದ ಹಿಡ್ದು ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಆ ಒಂದು ಅರಣ್ಯದಲ್ಲಿ ಒಂದು ಡೇರೆಗಳು ಹಾಕಿ ಏನು ಮಾಡ್ತಾಯಿರೋರು ಗುಡಾರದಲ್ಲಿ ವಾಸ ಮಾಡ್ತಿದ್ರು. ಈವನ್ ದೇವರು ಒಂದು ಮಂಜುಷ ಪೆಟ್ಟಿ ಕೂಡ ಈ ಗುಡಾರದಲ್ಲಿ ಏನಾಗ್ತಾಯಿತ್ತು ವಾಸಿ ಮಾಡ್ತಾಯಿತ್ತು. ಅಂದ್ರೆ ಅದನ್ನ ನೋಡ್ಬೇಕ್ರೆ ಈ ಒಂದು ಗುಡಾರ ಯಾವಾಗಪ್ಪ ಹೊರಟೋಯ್ತು ಅಂತಂದರೆ ಆ ಒಂದು ಯೆರೂಸಲೇಮಿಗೆ ಬಂದಿದ ಮೇಲೆ ಆ ಯೆರೂಸಲೇಮ್ನಲ್ಲಿ ದೇವರ ಒಂದು ಆಲಯ ಸ್ಥಾಪನೆ ಆಗಿದ ಮೇಲೆ ಆ ಮಂಜುಷ ಪೆಟ್ಟಿ ಏನು ಮಾಡ್ತಾರೆ ತಂದಿಡ್ತಾರೆ. ಅದರಿಂದ ಗುಡಾರ ಅಂತಂದರೆ ಒಂದು ಟೆಂಪರರಿ ಡ್ವೆಲ್ಲಿಂಗ್ ಪ್ಲೇಸ್. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ದೇವರ ಆಲಯ ಆಗಿರೋಂಥ ನಾವು ಇವತ್ತು ಟೆಂಪ್ರರಿಯಾಗಿ ಈ ಭೂಲೋಕದಲ್ಲಿ ಏನು ಮಾಡ್ತಾಯಿದ್ರಿ ಅಲ್ಲಿ ಅಲ್ಲಿ ನಮ್ಮ ಪ್ರಯಾಣ ಏನು ಮಾಡ್ತಾ ಇದ್ರಿ ಸಾಗಿಸ್ತಾ ಇದ್ರಿ, ನಾವೆಲ್ಲ ಎಲ್ಲಿಗಪ್ಪ ಹೋಗ್ತಾ ಇದ್ರಿ ಅಂತಂದರೆ ಪರಮಕಾನನ್ಗೆ ಹೋಗ್ತಾ ಇದ್ರಿ. ಅದರಿಂದ ನೋಡಬೇಕ್ರೆ ಈ ಒಂದು ಕೀರ್ತನೆ ಹೇಳಿರೋಂಥ ರೀತಿಯಲ್ಲಿ ನಿನ್ನ ಒಂದು ಏನ್ರಿ ಒಂದು ಗುಡಾರದಲ್ಲಿ ಏನ್ರಿ ವಾಸತಕ್ಕವನು ಯಾರು ಅಂತ ಹೇಳ್ಬೇಕ್ರೆ ಈ ಒಂದು ತೆರೆ ಈ ಕಡೆ ಇರಬೇಕ್ರೆ ದೇವರಿಗೆ ನಿಜವಾಗೂ ಚಿಕ್ಕ ಇಂಡೋ ಆಗಿರೋದಕ್ಕೆ ಯೋಗ್ಯನು ಯಾರು ಅಂತ ಒಂದು ಪ್ರಶ್ನೆ ಅದರ. ಆಮೇಲೆ ನಿನ್ನ ಒಂದು ಪರಿಶುದ್ಧ ಪರ್ವತದಲ್ಲಿ ಏನ್ರಿ ವಾಸಿಸತಕ್ಕವನು ಎಂಥವನಾಗಿರಬೇಕು ಅದರ. ದೇವರ ಒಂದು ಪರಿಶುದ್ಧ ಪರ್ವತ ಅಂದರೆ ಮೌಂಟ್ ಜಯಾನ್. ಈ ಮೌಂಟ್ ಜಯಾನ್ ಪರ್ವತದ ಮೇಲೇ ಏನ್ರಿ ಒಂದು ಕೋಟೆ ಇತ್ತು, ಆ ಕೋಟೆ ಒಳಗಡೆನೆ ಏನ್ರಿ ಒಂದು ದೇವಾಲಯ ಇತ್ತು. ಈ ದೇವಾಲಯದಲ್ಲಿ ಮಂಜುಷ ಪೆಟ್ಟಿ ಇಟ್ಟಿದ ಮೇಲೆ ಮನುಷ್ಯನಿಗೂ ದೇವ್ರಿಗೆ ಏನಾಗ್ತೈತೆ ಅಲ್ಲಿ ಅಲ್ಲಿ ಒಂದು ಸಂಬಂಧ ಬೆಳೀತು. ದೇವ್ರು ಏನು ಮಾಡೋರು ಇಸ್ರೇಲ್ಗಳು ಪ್ರಾರ್ಥನೆ ಮಾಡ್ಬೇಕ್ರೆ ಆ ಪ್ರಾರ್ಥನೆಗಳ ಕೇಳೋರು. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ನಾವು ನಮ್ಮೆಲ್ಲ ಓಟೆಲ್ಲ ಓಡಿ ಮಿಕ್ಸಿದ ಮೇಲೆ ತೆರೆ ಆ ಕಡೆ ಹೋಗಿದ ಮೇಲೆ ನಾವೇನಾಗ್ತಿರಪ್ಪ ಅಂತಂದರೆ ಪರ್ಮನೆಂಟಾಗಿ ದೇವರ ಆಲಯ ಆಗ್ತೀರಿ. ಆ ದೇವರ ಆಲಯ ಆಗೋದಕ್ಕೆ ಯಾರು ನಿಜವಾಗ್ಲೂ ಯೋಗ್ಯನೋ
ಅಂದರೆ ಈ ಒಂದು ಕೀರ್ತನೆಯಲ್ಲಿ ನಿಜವಾಗ್ಲೂ ದೇವರು 144,000 ಜನ ಯಾರಾಗೋದಕ್ಕೆ ಸಾಧ್ಯ, ದೇವರ ಚಿಕ್ಕ ಹಿಂಡು ಯಾರಾಗೋದಕ್ಕೆ ಸಾಧ್ಯ ಅಂತ ಏನು ಮಾಡ್ತಾರೆ ದಾವಿದು ಈ ಕೀರ್ತನೆ ಏನು ಮಾಡ್ತಾರೆ ಉತ್ತರ ಕೊಡ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ಸುಗಳೇ ಕಾನ್ಸಿಕ್ರೇಷನ್ ಮಾಡಿಬಿಟ್ರೆ ಸಾಕ ಅಂತಂದರೆ ಇಲ್ಲ, ಕಾನ್ಸಿಕ್ರೇಷನ್ ಮಾಡಿಬಿಟ್ರೆ ಖಂಡಿತವಾಗೇನ್ರಿ ಸಾಧ್ಯ ಇಲ್ಲ ಅಲ್ವರ, ಅದು ಮಾತ್ರ ಸಾಕಾಗೋದಿಲ್ಲ. ನಾವು ಎಲ್ಲಿವರೆಗೂ ನಂಬಿಕಸ್ಥರಾಗಿರ್ಬೇಕು ದೇವರಿಗೆ ಅಂತಂದರೆ ಮರಣದವ್ರಿಗೆ ಏನಾಗಿರ್ಬೇಕು ಅಲ್ಲಿ ಅಲ್ಲಿ ನಂಬಿಕಸ್ಥರಾಗಿರ್ಬೇಕು. ಅದಕ್ಕೆ ನೀವು ಕೀರ್ತನೆ 15 ಓದ್ದ ಅಂತಂದರೆ ಅಲ್ಲೆಲ್ಲ ಬಂದ್ಬಿಟ್ಟು ಇವನು ಧೈರ್ಯಶಾಲಿ ಆಗಿರಬೇಕು, ಇವನು ಬಲಶಾಲಿ ಆಗಿರಬೇಕು, ಇವನು ಪರಾಕ್ರಮಶಾಲಿ ಆಗಿರಬೇಕು, ಇವನು ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಏನು ಮಾಡೋಕ್ಕೋಗಿಲ್ಲ, ಕೊಡೋಕ್ಕೋಗಿಲ್ಲ. ಅಲ್ಲೇನಂತ ಹೇಳಿದರೆ ಅಂದರೆ ಮುಖ್ಯವಾಗಿ ಅವನು ಮೋಸಗಾರನಾಗಿರಬಾರ್ದು, ಅನ್ಯಾಯ ಮಾಡೋನಾಗಿರಬಾರ್ದು, ಸುಳ್ಳು ಹೇಳೋನಾಗಿರಬಾರ್ದು ಅಂತೇನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ಸುಗಳೇ ಸಮಾಜದಲ್ಲಿ ಜನಗಳ ಮುಂದೆ ನಾವು ಒಳ್ಳೆಯವ್ರ ಥರ ಇರ್ಬೋದು, ಆದರೆ ದೇವ ದೃಷ್ಟಿಯಲ್ಲಿ ಏನಾಗಿರ್ಬೇಕು ಮುಖ್ಯವಾಗಿ ಒಳ್ಳೆಯವರಾಗಿರೋದು ತುಂಬ ತುಂಬ ಏನ್ರಿ ಇಂಪಾರ್ಟೆಂಟ್. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ಸುಗಳೇ ನಾವು ಅಕ್ಕಪಕ್ಕದ ಮನೆಯವ್ರಿಗೆ ಏನಾಗಿರ್ಬೋದು ಒಳ್ಳೆಯವರಾಗಿರ್ಬೋದು, ದೇವ ದೃಷ್ಟಿಯಲ್ಲಿ ಒಳ್ಳೆಯವರಾಗಿಲ್ಲ ಅಂತಂದರೆ ಅದು ನಮಗೇನೂ ಏನಿಲ್ಲ, ಪ್ರಯೋಜನ ಇಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ಸುಗಳೇ ದೇವರು ಮುಖ್ಯತ್ವ ಕೊಡೋದು ಯಾವುದಕ್ಕಪ್ಪ ಅಂದರೆ ಕ್ಯಾರೆಕ್ಟರ್. ಅದನ್ನೇ ಈ ಕೀರ್ತನೆ 15 ಏನು ಮಾಡೋದಲ್ಲಿ ದಾವಿದ್ ಹೇಳೋದು. ಅದಕ್ಕೆ ಒಂದು ಕಪಟಿಗೂ ನಿಷ್ಠಾವಂತನಾಗಿರೋಂಥ ಕ್ರಿಸ್ತವನಿಗೂ ಇರೋಂಥ ವ್ಯತ್ಯಾಸ ಏನಪ್ಪ ಮಾಡ್ತಂದ್ರೆ ಕೀರ್ತನೆ 15 ಹೇಳ್ತಾರೆ. ಅದಕ್ಕೆ ನೋಡಿದ್ದೀನಿ 2ನೇ ವಾಕ್ಯ ಓದಿ ದಯವಿಟ್ಟು. ಅವನು ಸಜ್ಜನನು ನೀತಿವಂತನು ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವವನು ಆಗಿರಬೇಕು. ನೋಡ್ರ, ಅವನು ಸಜ್ಜನನು ನೀತಿವಂತನು ಮನಪೂರ್ವಕವಾಗಿ ಸತ್ಯ ವಚನ ನಾಡಿರನಾಗಿರಬೇಕು ಅಂತ ಹೇಳ್ತಾರೆ. ಏನಪ್ಪ ಸಜ್ಜನನು ಅಂತಂದರೆ ಇಂಗ್ಲೀಷ್ ಹೇಳ್ತಾರೆ ಈ ದಟ್ ವಾಕ್ಸ್ ಅಪ್ರೈಟ್ಲಿ ಅಂತ ಹೇಳ್ತಾರೆ. ಅಂದರೆ ಈ ದಟ್ ವಾಕ್ಸ್ ಅಪ್ರೈಟ್ಲಿ ಅಂದ್ರೆ ಏನು ನೆಟ್ಟಿಗೆ ಟಿಪ್ ಟಾಪಾಗಿ ನಡಿಬೇಕು ಅಂತನಾ? ಇಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ಸುಗಳೇ ಅವನ ಕ್ಯಾರೆಕ್ಟರ್ ಏನಾಗಿರಬೇಕು ಚೆನ್ನಾಗಿರಬೇಕು, ಬಿಹೇವಿಯರ್ ಏನಾಗಿರಬೇಕು ದೇವರ ದೃಷ್ಟಿಯಲ್ಲಿ ಅಕ್ಸೆಪ್ಟಬಲ್ ಆಗಿರಬೇಕು ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ಬಂದ್ಬಿಟ್ಟು ಚಂಚಲ ಮನಸ್ಸಿರಬಾರ್ದು ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಒಂದು ಎಂತ ನಷ್ಟ ಮಾಡೋನು ಮೋಸ ಮಾಡೋನು ಏನಾಗಿರ್ಬಾರ್ದು ನಾನು ಯಾರು ಆಗಿರ್ಬಾರ್ದು. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ಒಬ್ಬ ಮನುಷ್ಯ ಇಬ್ಬರು ಯಜಮಾನನ ಸೇವೆ ಮಾಡೋಕ್ಕೇನಿಲ್ಲ ಸಾಧ್ಯ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ನತಾಳೆ ಅನ್ನೋಬಿಟ್ಟು ಹೇಳ್ತಾರೆ ಇವನು ಯಾರು ಅಂತಂದರೆ ಕಪಟವಿಲ್ಲದಂಥ ನಿಜವಾದ ಯಹುದ್ಯನು ಅಂತೇನು ಮಾಡ್ತಾರೆ ಯೇಸು ಕ್ರಿಸ್ತ ಹೇಳ್ತಾರೆ. ಈ ಥರ ನಿಷ್ಕಪಟವಾಗಿರೋಂಥ ಒಂದು ಗುಣಗಳು ಯಾರಲ್ಲಪ್ಪ ಇರಬೇಕು ಅಂತಂದರೆ ನಮ್ಮಲ್ಲಿ ಏನಾಗಿರ್ಬೇಕು ಅಲ್ಲಿ ಇರಬೇಕು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಸ್ಗಳೇ ಅಂದರೆ ಏನಪ್ಪ ನಾವು ಪರಿಶುದ್ಧವಾಗಿರ್ಬೇಕಾ ಅಂತಂದರೆ ಖಂಡಿತವಾಗೂ ಇಲ್ಲ. ನಾವು ತೆರೆ ಈ ಕಡೆ 100% ಪರಿಶುದ್ಧವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಒಂದು ವಸ್ತ್ರಗಳ ಮೇಲೆ ಕರೆಗಳೇನಾಗ್ತಿರ್ತಾರೆ ಬೀಳ್ತಾನೆ ಇರ್ತಾರೆ. ಆದರೆ ಇದೆಲ್ಲ ಇದ್ರೂ ಸರಿ ನಾವು ಕಪಟಿಗಳಾಗಿ ಏನಾಗಿರ್ಬಾರ್ದು ಇರಬಾರ್ದು. ಅದಕ್ಕೆ ನೋಡ್ಬೇಕಂತ ಹೇಳ್ತಾರೆ ಅವನು ಸಜ್ಜನನು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಅವನು ನೀತಿವಂತನು ಅಂತ ಹೇಳ್ತಾರೆ. ಏನಿದು ನೀತಿವಂತನು ಅಂದರೆ ನೀತಿವಂತನು ಅಂದರೆ ನೀತಿನ ಪ್ರೀತಿ ಮಾಡೋನಾಗಿರಬೇಕು, ಅನ್ಯಾಯನ ದ್ವೇಷ ಮಾಡೋನಾಗಿರಬೇಕು ಅಂತ ಹೇಳ್ತಾರೆ. ಇದೇನಪ್ಪ ಇದು ನೀತಿನ ಪ್ರೀತಿ ಮಾಡೋದು ಅನ್ಯಾಯನ ದ್ವೇಷ ಮಾಡೋದು ಅಂತಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ವರುಗಳೇ ನಾವೆಲ್ಲ ಸಾಮಾನ್ಯವಾಗಿ ಯಾವಾಗಪ್ಪ ನೀತಿನ ಪ್ರೀತಿ ಮಾಡ್ತೀರಿ ಅನ್ಯಾಯನ ಯಾವಾಗ ದ್ವೇಷಿಸ್ತೀರಿ ಅಂತಂದರೆ ನಮಗೇನಾರ ಲಾಭ ಇದ್ದರೆ ನಾವು ಏನು ಮಾಡ್ತೀರಿ ಆವಾಗ ಮಾತ್ರ ಅದಕ್ಕಾಗಿ ನಿಂತ್ಕೊಂತೀರಿ ನೀತಿ ನ್ಯಾಯಕ್ಕಂತ. ಇಲ್ಲ ಅಂತಂದರೆ ನಮ್ಮ ಪಾಡ್ ನಾವು ಕೆಲಸ ಮಾಡ್ಕೊಂಡು ಏನು ಮಾಡ್ತೀರಿ ಹೊಟ್ಟೋಗ್ಬಿಡ್ತೀರಿ ಸೈಲೆಂಟ್ ಆಗಿಬಿಡ್ತೀರಿ ಅಲ್ವರ. ಅನ್ಯಾಯ ನಡೀತಾ ಇದ್ರೂ ಸರಿ ಅದಕ್ಕೆ ನಾವು ತಲೆನೇ ಹಾಕೋದಿಕ್ಕೆ ಹೋಗಲ್ಲ. ಯಾಕೆ? ಅದರಿಂದ ನಮಗೆ ನಷ್ಟ ಇಲ್ವಲ್ಲ, ಸೊ ನಾವೇ ತಲೆ ಹಾಕ್ಬೇಕು ಅಂತ ನಾವೇನು ಮಾಡ್ತೀರಿ ಸುಮ್ಮನೆ ಆಗ್ಬಿಡ್ತೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ಸುಗಳೇ ಕ್ರೈಸ್ತಲ್ಲಿ ದೇವರಿಗೆ ಇಷ್ಟ ಆಗಿರೋಂಥ ಗುಣ ಯಾವುದಂತೆ ಓದಿ ಹಿಬ್ರಿಯರ್ ಬಂದ ಪತ್ರಿಕೆ 1:9 ವಾಕ್ಯ. ನೋಡ್ರ, ನೀನು ಧರ್ಮವನ್ನು ಏನು ಮಾಡಿದ್ಯಾ ಪ್ರೀತಿಸಿದಿ, ಅಧರ್ಮವನ್ನು ಏನು ಮಾಡಿದಂತೆ ದ್ವೇಷಿಸಿದ್ರು. ಯೇಸು ಕ್ರಿಸ್ತು ಧರ್ಮವನ್ನು ಯಾವಾಗಪ್ಪ ಪ್ರೀತಿಸಿದ್ರು, ನೀತಿ ನ್ಯಾಯನ ಯಾವಾಗ ಪ್ರೀತಿಸಿದ್ರು, ಇವ್ರಿಗೆ ಯಾವಾಗ ಬೆನಿಫಿಟ್ ಇತ್ತು ಅವಾಗ ಮಾತ್ರ ಪ್ರೀತಿಸಿದ್ರ? ನೋ, ಅವ್ರಿಗೆ ಬೆನಿಫಿಟ್ ಇರಲಿ ಲಾಸ್ ಇರಲಿ ನೀತಿ ನೀತಿ ನ್ಯಾಯ ನ್ಯಾಯಕ್ಕಾಗಿ ಏನಾಗಿದ್ರು ಅವರು ಬದ್ಧವಾಗಿದ್ರು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ ಅನ್ಯಾಯ ಯಾರು ಮಾಡೋ ಸರಿ ಅದನ್ನು ಯೇಸು ಕ್ರಿಸ್ತ ಏನು ಮಾಡಿದ್ರು ದ್ವೇಷಿಸಿದ್ರು. ಈ ಗುಣ ಯಾರಲ್ಲಿರಬೇಕು? ನಮ್ಮಲ್ಲಿರಬೇಕು. ನಾವೆಲ್ಲ ಏನು ಮಾಡ್ತೀರಿ ಅಂತಂದರೆ ನಮಗೇನಾರ ಲಾಭ ಇದ್ದರೆ ಮಾತ್ರ ನಾವೇನು ಮಾಡೋದು ಮಾತಾಡೋದು, ಇಲ್ಲ ಅಂದರೆ ಏನಾಗ್ಬಿಡ್ತೀವಿ ಅಂದರೆ ಎಷ್ಟು ಸೈಲೆಂಟ್ ಆಗಿಬಿಡ್ತೀರಿ ಅಂತಂದರೆ ಯೇಸು ಕ್ರಿಸ್ತು ಪಿಲಾತ್ ಮುಂದೆ ಸೈಲೆಂಟ್ ಆಗಿದ್ರಲ್ಲ ಆ ಥರ ನಾವೇನಾಗ್ಬಿಡ್ತೀರಿ ಸೈಲೆಂಟ್ ಆಗಿಬಿಡ್ತೀರಿ. ನಮ್ಮನ್ನು ನಾವೇನು ಮಾಡ್ತೀರಿ ಹೆಂಗೆ ಸಂಬಂಧಿಸ್ಕೊತೀರಿ ಅಂತಂದರೆ
ಯೇಸು ಕ್ರಿಸ್ತು ವೈದ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟಂಥ ಕುರಿತರ ಹೆಂಗೆ ಮೌನವಾಗಿದ್ರೋ ನಾನು ಕೂಡ ಏನಾಗಿದ್ದೀನಿ ತುಂಬ ಮೌನವಾಗಿದ್ದೀನಿ ಅಂತಂದ್ಬಿಟ್ಟು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ಅದು ತಪ್ಪು ಅಲ್ವರ. ನೋಡಿ, ಯೇಸು ಕ್ರಿಸ್ತು ಪಿಲಾತ್ ಮುಂದೆ ಮೌನವಾಗಿದ್ದರು, ಎಲ್ಲ ಫುಲ್ಲು ಮೌನವಾಗೇ ಇದ್ರ. ಪಿಲಾತ್ ಕೇಳಿರೋ ಒಂದು ಪ್ರಶ್ನೆಗೆ ಯೇಸು ಕ್ರಿಸ್ತು ಉತ್ತರನೇ ಕೊಡಲಿಲ್ವಾ? ಕೊಟ್ಟರು. ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟರು? ಹಾಂ, ನಿನಗೆ ನನ್ನ ಮೇಲೆ ಅಧಿಕಾರ ಇದೆ ಅಂತಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಹೇಳ್ತಾರೆ ಪಿಲಾತು, ನನಗೆ ನಿನ್ನ ಮೇಲೆ ಅಧಿಕಾರ ಇದೆ ಅಂತಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅವಾಗ? ಅದು ಉತ್ತರ ಕೊಡ್ತಾರೆ ಅಲ್ವರ. ನೀನು ಹೇಳ್ತಾರದು ಅಬದ್ಧ, ನೀನು ಹೇಳೋದೆಲ್ಲ ಏನು ಮಾಡೋಕ್ಕಾಗಲ್ಲ, ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಂತ ಏನು ಮಾಡ್ತಾರೆ? ಆಮೇಲೆ ಸತ್ಯ ಅಂತ ಏನು ಅಂತಂದ್ಬಿಟ್ಟು ಸತ್ಯಕ್ಕೆ ಏನು ಮಾಡ್ತಾರೆ? ಸಾಕ್ಷಿ ಕೊಡ್ತಾರೆ. ಯೇಸು ಕ್ರಿಸ್ತು ಯಾವ ಟೈಮಲ್ಲಿ ಮೌನವಾಗಿರ್ಬೇಕಾಗಿತ್ತು ಆ ಟೈಮಲ್ಲಿ ಏನಾಗಿದ್ರು? ಮೌನವಾಗಿದ್ರು ಅಲ್ವರ. ಎಲ್ಲ ಟೈಮಲ್ಲಿ ಮೌನವಾಗಿರ್ಬೇಕಾ? ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ, ಅನ್ಯಾಯ ನಡೀತಾ ಇದ್ರೆ ಅದಕ್ಕಾಗಿ ಎದ್ದು ನಿಂತು ಮಾತಾಡೋ ಮಕ್ಕಳಾಗಿರ್ಬೇಕು ನಾವು ಅಲ್ವರ. ಅದು ಮುಖ್ಯವಾಗಿಲ್ಲರಿ ದೇವರ ಒಂದು ಪರಿಶುದ್ಧ ಆಲಯದಲ್ಲಿ ಅಲ್ವರ. ಎಷ್ಟೇ ಅವಮಾನದ ಪರವಾಗಿಲ್ಲ, ಎಷ್ಟೇ ನಾಚಿಕಾರದ ಪರವಾಗಿಲ್ಲ, ನಮಗೇನು ಸ್ಥಾನ ಮಾನ ಘನತೆ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ನಾವೇನು ಮಾಡಬೇಕು? ನೀತಿಗಾಗಿ ನಿಂತ್ಕೊಳ್ಬೇಕು. ನೋಡಿ ಬೈಬಲ್ ಏನು ಹೇಳ್ತಾರೆ ಅಂತಂದರೆ, ಈ ವಾಕ್ಯದಲ್ಲಿ ಓದ್ದ ಅಂತಂದರೆ, ಆದದ್ದರಿಂದ ದೇವರು ನಿನ್ನ ದೇವರು ನಿನ್ನನ್ನು ಏನು ಮಾಡ್ತಾರಂತೆ, ನಿನ್ನ ಜೊತೆಗಾರಕ್ಕಿಂತಲೂ ಉನ್ನತವಾಗಿ ಏನು ಮಾಡ್ತಾರಂತೆ, ಏರಿಸಿದಾರಂತಲ್ವರ. ದೇವರಿಗೆ ಯೇಸು ಕ್ರಿಸ್ತನಲ್ಲಿ ಈ ಗುಣ ಎಷ್ಟು ಇಷ್ಟ ಆಗೋಯ್ತು ಅಂದರೆ, ಎಲ್ಲರಿಗಿಂತ ಉನ್ನತವಾಗಿ ಏನು ಮಾಡ್ಬಿಟ್ರೆ, ಕೃಷ್ಣ ಏರಿಸ್ಬಿಟ್ರು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಸರ್ವ ಮಂಡಲದಲ್ಲಿ ಅದರ ಏನ್ರಿ ಆಕಾಶದಲ್ಲಿ ಭೂಲೋಕದಲ್ಲಿ ಎಲ್ಲ ಇದ್ರಲ್ಲಿ ನೋಡ್ಬೇಕಾರೆ ಸರ್ವ ಅಧಿಕಾರ ಯಾರು ಕೊಟ್ಟರು? ಕ್ರೈಸ್ತ ಕೊಟ್ಟರು. ಇದು ಮುಂದೆ ಬರುವಂಥ ಎಲ್ಲ ಯುಗ ಯುಗಗಳಲ್ಲಿ ಎಲ್ಲರೂ ಯಾರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು? ಯೇಸು ಕ್ರಿಸ್ತನಿಗೆ ನೋಡು. ಅದಕ್ಕೆ ಯೇಸು ಕ್ರಿಸ್ತನ ದೇವರು ಮೇಲಕ್ಕಿತ್ತಿದ್ರು. ಯಾಕೆ ಅಂತಂದರೆ ಅವ್ರಿಗೆ ದೇವ್ರಿಗೆ ಏನಾಗಿದ್ರು? ಬದ್ಧವಾಗಿದ್ದರು, ನೀತಿವಂತನಾಗಿದ್ದರು. ನೀತಿನ ಏನು ಮಾಡಿದ್ರು? ಪ್ರೀತಿ ಮಾಡಿದ್ರು ಅಂದ್ರೆ ಇವ್ರು ಬೇಕಾದ ಆವಾಗ ಮಾತ್ರ ನೀತಿ ಪ್ರೀತಿ ಮಾಡೋದು, ಬೇಡದಂಥ ಸಂದರ್ಭದಲ್ಲಿ ಏನು ಮಾಡೋದು? ಅನ್ಯಾಯ ದ್ವೇಷ ಮಾಡಿದ್ದಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ, ಈ ರೀತಿ ನಾವೇನಾಗಿರ್ಬೇಕು? ಇರಬೇಕು. ದೇವರ ಪರಿಶುದ್ಧ ಆಲಯದಲ್ಲಿ ವಾಸ ಮಾಡ್ತೀರಿ ಅಂತಂದರೆ, ಆಮೇಲೆ ಏನು ಹೇಳ್ತಾರೆ? ಮನಪೂರ್ವಕವಾಗಿ ಏನಂತೆ, ಸತ್ಯವಚನವನ್ನು ಆಡುವವನಾಗಿರ್ಬೇಕು ಅಲ್ವರ. ನಾವೆಲ್ಲ ಏನು ಮಾಡ್ತೀರಿ? ಮನಪೂರ್ವಕವಾಗಿ ಏನು ಆಡ್ತೀರಿ? ಸತ್ಯನ? ಸತ್ಯಕ್ಕೆ ಆಪೋಸಿಟ್ ಏನು ಹೇಳ್ರಿ? ಸುಳ್ಳು ಅದರ. ಸುಳ್ಳು ಹೆಂಗೆ ಆಡ್ತಾರೆ ಅಂತಂದರೆ, ತಲೆ ಮೇಲೆ ಹೊಡೆದಂಗಿರ್ಬೇಕ್ರಿ ನೋಡಿ ಸುಳ್ಳು. ಅಪ್ಪಟ ಸತ್ಯ ಥರ ಎಲ್ಲರೂ ನಂಬಿಡ್ಬೇಕು ಏನ್ರಿ? ಆ ಥರ ಏನು ಮಾಡೋದು? ಸುಳ್ಳು ಹೇಳೋದು. ಸುಳ್ಳಿಗೆ ತಂದೆ ಯಾರು? ಅವ್ನು ಸುಳ್ಳು ಆಡ್ಬೇಕು ಹೆಂಗೆ ಆಡ್ತಾರಂತೆ ಅಲ್ವರ? ಸ್ವಭಾವಾನುಸಾರವಾಗಿ ಇಷ್ಟ ಬಂದಂಥ ರೀತಿ ಏನು ಮಾಡೋದು? ಸುಳ್ಳು ಹೇಳ್ದಂತೆ ಅಂದ್ರೆ ಯಾವ ಥರ ಸುಳ್ಳು ಹೇಳ್ತಾನೆ ಅಂತಂದರೆ, ಏನ್ರಿ ಅದನ್ನು ಸತ್ಯ ರೀತಿಲಿ ಏನು ಮಾಡೋ ರೀತಿಲಿ ಪ್ರೂವ್ ಮಾಡೋ ರೀತಿಲಿ ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ. ಅದಕ್ಕೆ ಎಷ್ಟೋ ಜನ ಇವತ್ತು ಸತ್ಯನ ಹೇಳ್ತಾರೆ, ಆದರೆ ಸತ್ಯನ ಹೇಳೋದಲ್ಲಿ ಅದು ಏನಿರಲ್ಲ, ಒಂದು ತತ್ವ ಇರೋದಿಲ್ಲ. ಯಾಕಪ್ಪ ಅಂತಂದರೆ ಅವರಿಗೆ ಸತ್ಯದ ಮೇಲೆ ಏನಿಲ್ಲ, ಪ್ರೀತಿ ಇಲ್ಲ. ಈ ಸತ್ಯ ಎಲ್ಲಿಂದ ಬರೋದಿಲ್ಲ? ಹೃದಯದಿಂದ ಬರೋದಿಲ್ಲ. ಸತ್ಯ ಮಾತ್ರ ಎಲ್ಲ ಮಾತಾಡಬೇಕು? ಮನಪೂರ್ವಕವಾಗಿ, ಮನಸ್ಸಿಂದ, ಹೃದಯದಿಂದ ಏನಾಗಬೇಕು? ಸತ್ಯ ಬರಬೇಕು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ. ಯಾಕೆ ಹೃದಯದಿಂದ ಸತ್ಯ ಬರೋದಿಲ್ಲ ಅಂತಂದರೆ, ಏನ್ರಿ ದೇವ್ರ ಮೇಲೆ ಏನು ಹೇಳಿ, ಪ್ರೀತಿ ಇಲ್ಲ. ದೇವ್ರ ಮೇಲೆ ಪ್ರೀತಿ ಇದೆ, ದೇವ್ರ ಬಗ್ಗೆ ಧ್ಯಾನ ಮಾಡ್ತಾರೆ ಅಲ್ವರ. ದೇವ್ರ ಬಗ್ಗೆ ಧ್ಯಾನ ಮಾಡ್ಬೇಕಾದ್ರೆ ಹೃದಯದಲ್ಲಿ ಏನಾಗಿದೆ, ದೇವ್ರ ಬಗ್ಗೆ ಆಲೋಚನೆಗಳೇ ತುಂಬಿಡ್ತಾರೆ. ಅದೇ ಆಲೋಚನೆಗಳು ಏನಂತಾರೆ, ಮಧುರವಾಗಿ ಬಾಯಿನಲ್ಲಿ ಬರ್ತಾರೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು, ಒಂದು ಮರವನ್ನು ಏನ್ರಿ ನೀವು ಹೆಂಗೆ ಕಂಡುಹಿಡಿಬೇಕಂತೆ? ಅದು ಫಲಗಳಿಂದ. ಒಳ್ಳೆ ಮರ ಒಳ್ಳೆ ಫಲಗಳನ್ನೇ ತರ್ತಾರೆ, ಕೆಟ್ಟ ಮರ ಏನ್ರಿ ಕೆಟ್ಟ ಫಲಗಳನ್ನೇ ತರ್ತಾರೆ. ಕೆಟ್ಟ ಮರ ಯಾವತ್ತೂ ಒಳ್ಳೆ ಫಲಗಳು ಕೊಡೋಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ನಾವೇನು ಮಾಡ್ಬಿಡ್ತೀವಿ ಅಂದರೆ, ಈ ಮರಗಳನ್ನ ನೋಡ್ಬಿಟ್ಟು ಏನು ಮಾಡ್ತೀನಿ, ಯಾವ ಮರ್ಸ್ಬಿಡ್ತಾರೆ ಅಂತೀನಿ ಅವರ. ಮರ ನೋಡಕ್ಕೆ ಹಿಂಗಿರ್ತದೆ, ಹಾಂ, ಬ್ಯೂಟಿಫುಲ್ಲಾಗಿ ಗ್ರ್ಯಾಂಡಾಗಿ ಡೆಕೋರೇಟಾಗಿ ಇರ್ತಾರೆ ನೋಡ್ತೀನಿ. ಅದು ನೋಡ್ಬಿಟ್ಟು ನಾವೇನು ಮಾಡ್ಬಿಡ್ತೀರಿ, ಇದು ಸೂಪರ್ ಮರಪ್ಪ ಅಲ್ವರ, ಒಳ್ಳೆ ಫಲಗಳು ಏನಾಗ್ತದೆ ಸಿಗ್ತಾರೆ ಅಂತ ನಾವೇನು ಮಾಡ್ತೀರಿ, ಮರದ ಹತ್ರ ಹೋಗ್ತೀರಿ. ಹತ್ರ ಹೋಗಿದ ಮೇಲೆ ಗೊತ್ತಾಗತ್ತೆ ನಮಗೆ ಈ ಮರ ಏನಂತೆ. ಹಾಂ, ಈ ಮರ ನೋಡೋಕ್ಕೆ ಮಾತ್ರ ಏನಾಗಿದೆ, ಹಾಂ, ಚೆನ್ನಾಗಿದೆ ಅಲ್ವರ. ಅದಕ್ಕೆ ಪಾಪ ಯೇಸು ಕ್ರಿಸ್ತ ಕೂಡ ಮೋಸ ಹೋಗ್ಬಿಟ್ರು ಅಲ್ವರ. ಏನು ಮಾಡಿದ್ರು, ದೂರದಿಂದ ಏನು ನೋಡೋರು ಅವರ, ಅಂಜುರದ ಮರ ನೋಡ್ರ ನೋಡ್ರ ಅಂಜುರದ ಮರ ನೋಡ್ಬಿಟ್ಟು ಫುಲ್ ಎಲೆಗಳಿಂದ ತುಂಬಿತ್ತಂತೆ. ಕ್ರೈಸ್ತ ಏನು ಮಾಡ್ತಾರೆ, ಹತ್ರ ಹೋಗ್ತಾರೆ ನೋಡಿದ್ದೀನಿ, ಒಳ್ಳೆ ಫಲಗಳು ಖಂಡಿತವಾಗಿ ಇದ್ದೇ ಇರ್ತಾರೆ ಅಂತ. ಹೋಗಿ ನೋಡಿದ್ರೆ ಅದಲ್ಲೇನಿಲ್ವಂತೆ, ಫಲನೇ ಇಲ್ಲ. ಅದಕ್ಕೆ ಕ್ರೈಸ್ತ ಏನು ಮಾಡಿದ್ರು, ಹಾಂ ನೋಡಿ, ಯೇಸು ಕ್ರಿಸ್ತ ಶಾಪ ಕೊಡೋ ಬದಲು ಅದಕ್ಕೆ ಆಶೀರ್ವಾದ ಕೊಟ್ಟಿದ್ರೆ ಎಲ್ಲರೂ ಹೊಟ್ಟೆ ತುಂಬ ತಿನ್ಬೋದಾಗಿತ್ತಲ್ಲ. ಯಾಕೆ ಅದು ಆಶೀರ್ವಾದ ಕೊಟ್ಟರೆ ತಾನಾಗೆ ತಾನಾಗ ಬರೋಂಥ ಹಣ್ಣಲ್ಲ ಅದು ಅಲ್ವರ. ಅದು ಏನಾಗಿರ್ಬೇಕು,
ಅದರಲ್ಲೇ ಬೆಳಿಬೇಕು. ಆದರೆ ಇದೆಲ್ಲ ನಮಗೇನ್ರಿ ಪಾಠ? ನಾವು ಮರಗಳಾಗಿ ಸುಮ್ಮನೆ ನೋಡಿಕೆಗೆ ತೋರಿಕೆಗೆ ಚೆನ್ನಾಗಿದ್ರೆ ಏನು ಪ್ರಯೋಜನ ಇಲ್ಲ ರೀ. ಇದೆಲ್ಲಿಂದ ಬರಬೇಕು? ಹೃದಯದಿಂದ ಬರಬೇಕು. ಅಲ್ದ್ರೆ ಅದಕ್ಕೆ ನೋಡಿದ್ರಿ, ದುಷ್ಟರನ್ನ ಬೈಬಲ್ನಲ್ಲಿ ಹೇಳ್ತಾರೆ, ದ ವಿಕೆಡ್ ಆರ್ ಲೈಕ್ ಎ ಗ್ರೀನ್ ಬೇ ಟ್ರೀ ಅಂತ ಹೇಳ್ತಾರೆ. ಓದಿ ವಾಕ್ಯ ಕೀರ್ತನೆ 37:35. ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸಿರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದೆನು. ನೋಡ್ರ, ಸ್ವಸ್ಥಳದಲ್ಲಿ ಬೆಳೆದು ವಿಸ್ತಾರವಾಗಿನ್ರಿ, ಸ್ಪ್ರೆಡ್ ಆಗಿರೋಂಥ ಒಂದೇನ್ರಿ ಮರ ಅಂತ ಹೇಳ್ತಾರೆ. ಅದರ ಗ್ರೀನ್ ಬೇ ಟ್ರೀ ಅಂದರೆ ನಮ್ಮ ರೋಡ್ ಸೈಡಲ್ಲಿ ಹಾಕೊಂಡೆ BBMP ಅವ್ರ ಮರಗಳು ಮೇಲೆ ನೋಡಿದಂಗೇನ್ರಿ, ಬರೀ ಎಲೆಗಳು ಕೆಳಗಡೆ ನಿಂತ್ಕೊಂಡು ನೋಡೋ ಬರೋದಿದ್ದಾರೆ. ಏನಿರಲ್ಲ, ಏನಿರಲ್ಲ, ಬರೀ ಮೇಲೆ ಒಂದು ಲೇಯರ್ ಮಾತ್ರ ಎಲ್ಲೇ ಇರ್ತಾರೆ ಅಷ್ಟೇ ಅಲ್ವರ. ಆದರೆ ನೀತಿವಂತರು ಹೆಂಗಿರ್ತಾರಂತೆ, ಖರ್ಜುರದ ಮರತ್ರ ನೋಡ್ರ. ಅದು ಎಂದೂ ಏನಾಗಲಿಲ್ಲಂತೆ, ಬಾಡೋದಿಲ್ವಂತೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ. ಅದರಿಂದ ಏನ್ರಿ, ಇಂಥ ಒಂದು ಫಲಗಳು ಕೊಡ್ತಿರೋಂಥ ಮರಗಳನ್ನ ಕರ್ತನು ಯಾವತ್ತೂ ಇಟ್ಕೊಳಲ್ಲ. ಎಲ್ಲಿಗೆ ಹಾಕ್ತಾರಂತೆ, ಕೊಡ್ಲಿನ ಬುಡಕ್ಕೆ, ಬುಡದ ಸಮೇತ ಏನು ಮಾಡ್ತಾರೆ, ಕಿತ್ತಾಕ್ಬಿಡ್ತಾರೆ. ಯೇಸುಕ್ರಿಸ್ತ ಕೂಡ ಹೇಳ್ತಾರಲ್ಲ ಒಂದು ಸಾಮ್ಯದಲ್ಲಿ, ಅದರ ಏನ್ರಿ, ದ್ರಾಕ್ಷಿ ತೋಟದ ನಡುವೆ ಏನಿತ್ತಂತೆ, ಅಂಜೂರದ ಮರ. 3 ವರ್ಷ ಏನು ಮಾಡ್ರಂತೆ, ಅದಕ್ಕೆ ಚೆನ್ನಾಗಿ ವ್ಯವಸಾಯ ಕೊಟ್ಟು ಎಲ್ಲ ಗೊಬ್ಬರ ಎಲ್ಲ ಕೊಟ್ಟು ಬೆಳೆಸಿರಂತೆ, ಏನು ಸಿಕ್ಕಿಲ್ವಂತೆ, ಫಲ ಕೊಡಲಿಲ್ಲ. ಅವಾಗ ಯಜಮಾನ ಬಂದು ಏನು ಹೇಳ್ತಾರೆ, ಇದ್ಯಾಕೆ ಸುಮ್ಮನೆ ಇದು ಬಂಜೆ ಮಾಡ್ತಾಯಿದೆ, ಆಡದು ಕಡ್ ಬಿಸಾಕಲ್ಲ ಅಂತ ಹೇಳ್ಬೇಕಾದ್ರೆ ಅವಾಗ ಏನು ಮಾಡ್ತಾರೆ, ಇನ್ನೊಂದು ವರ್ಷ ಕೊಡು. ಇದೇ ಥರ ನಮಗೂ ಒಂದು ಚಾನ್ಸ್ ಕೊಡ್ತಾರೆ. ಚಾನ್ಸ್ ಕೊಟ್ಟಮೇಲೆ ಮಾನಸಾಂತರ ಹೊಂದಿ ದೇವ್ರ ಕಡೆಗೆ ಏನಾಗ್ಬೇಕು, ನಾವು ತಿರುಗಬೇಕು. ತಿರುಗಿಲ್ಲ ಅಂದರೆ ಬುಡ ಸಮೇತ ಏನು ಮಾಡ್ತಾರೆ, ಕಿತ್ತು ಬಿಸಾಕ್ತಾರೆ ನೋಡಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಮಗೆ ದೇವರು ಎಷ್ಟು ಕಿವಿ ಕೊಟ್ಟವ್ರೆ, ಒಂದು ಕೊಟ್ಟವ್ರ, ಬಾಯಿ ಎಷ್ಟು ಕೊಟ್ಟವ್ರೆ, ಒಂದೇ ಬಾಯಿ, 2 ಬಾಯಿ ಕೊಟ್ಟಿದ್ರೆ, ಒಂದು ಬಾಯಿನಲ್ಲೇ ಬಂಬಾಯಿ, 2 ಬಾಯಿ ಆಗಿದ್ರೆ ದುಬೈನೇ ಮಿರಿಸ್ಬಿಟ್ಟ ಇದ್ರು ನಾವು. ಅಂದ್ರೆ ಅದಕ್ಕೆ ದೇವ್ರು ಏನು ಮಾಡೋರು ಅಂದರೆ, 2 ಕಿವಿ 1 ಬಾಯಿನ ಏನು ಮಾಡೋರೆ ಕೊಟ್ಟರೆ. ಅಂದರೆ ಏನೋ ಕೇಳೋದಲ್ಲಿ ಏನಾಗಿರಿ ನೀವು ತೀಕ್ಷ್ಣವಾಗಿದ್ದಿ, ಮಾತಾಡೋದ್ರಲ್ಲಿ ಏನಾಗಿರಿ ನೀವು ನಿಧಾನವಾಗಿರಿ ಅಲ್ವರ. ಅದಕ್ಕೆ ಕರ್ತನ ಪ್ರೀತಿ ಅಂತ ಸೋದರಗಳೇ. 3ನೇ ವಾಕ್ಯ ಓದಿ ಇವಾಗ, ಕೀರ್ತನೆ 15:3. ಅವನು ಚಾಡಿಯನ್ನು ಎಳೆದವನು, ನೋಡ್ರ ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸಿದವನಾಗಿರ್ಬೇಕು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸರಳ, ಇದನ್ನ ಬಯಾಟ್ ಮಾಡ್ಬೇಕ್ರಿ ನೋಡಿರ್ತೀನಿ. ಅವನು ಚಾಡಿಯನ್ನು ಏನ್ರಿ ಹೇಳದವನು. ಇವಾಗ ಏನಪ್ಪ ಅಂದ್ರೆ ಚಾಡಿ ಹೇಳಕ್ ಶುರು ಮಾಡ್ರೆ ನೋಡ್ರಿ ಅಂತೀನಿ. ಅದರ ಏನ್ರಿ ಅನ್ಲಿಮಿಟೆಡ್ ಅದರ ಫಸ್ಟ್ ಚಾಡಿ ಹೆಂಗೆ ಹೇಳೋರು, ಮನೆ ಮನೆಗೆಲ್ಲ ಕೂತ್ಕೊಂಡು ಹೇಳೋರು. ಆ ಕಾಲದಲ್ಲೆಲ್ಲ ಕೆಲಸ ಇಲ್ವಲ್ಲ, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಲ್ಲ, ಎಲ್ಲ ಗಂಡಸೆಲ್ಲ ಕೆಲ್ಸಕ್ಕೆ ಹೋಗಿದ ತಕ್ಷಣ ಇವರೇನು ಬಂದು ರೋಡಲ್ಲಿ ಕೂತ್ಕೊಂಡ್ಬಿಡೋರು. ಅಕ್ಕಪಕ್ಕದ ಮನೆ ಹತ್ರ ಏನು ಮಾಡೋದು, ಮಾತಾಡೋದು, ಏನಮ್ಮ ಜಯಮ್ಮ ಅಂತ, ಇವರು ಏನಮ್ಮ ಲಕ್ಷ್ಮಮ್ಮ ಅಂತ. ಆಮೇಲೆ ಇದೇ ವಿಚಾರ ಹಂಗೆ ಹೋಗಿ 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 ಅಕ್ಕಪಕ್ಕದವ್ರ ಮನೆ ವಿಚಾರಗಳೆಲ್ಲ ಏನಾಗೋದು ಮಾತಾಡ್ಬಿಡ್ತು. ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ, ಇವಾಗ ಯಾರು ಮನೆಗೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ, ಮನೆಯಿಂದಲೇ ಏನು ಮಾಡ್ತಾರೆ ಕೆಲಸನ ಮಾಡ್ಬೋದು. ಹೆಂಗೆ ಅಂದರೆ ಮೊಬೈಲ್ ಅದರ ಮೊಬೈಲ್ ಹಿಡಿದ್ಬಿಟ್ರೆ ಅಂತದೇ ನೋಡ್ರಿ. ಈ ಅನ್ಲಿಮಿಟೆಡ್ ಅಂತ ಕಂಡಿಡ್ದೊಂದು ಯಾರಪ್ಪ ಗೊತ್ತಿಲ್ಲ. ಅದರ ಫಸ್ಟ್ ಅವರ ಲಿಮಿಟೆಡ್ ಇತ್ತು, ಕರೆನ್ಸಿ ಖಾಲಿ ಆಗ್ಬಿಟ್ಟಿರೋದು. ಇರಮ್ಮ ಜಯಮ್ಮ ಕರೆನ್ಸಿ ಖಾಲಿ ಆಗೋಯ್ತು, ನನ್ನ ಗಂಡಿನ ಕಲ್ಲಿ ಟ್ಯಾಪಪ್ ಮಾಡ್ಸ್ಕೊಂಡು ಬರ್ತೀನಿ ಅಂತಂದ್ರೆ ಇವಾಗ ಏನಾಗ್ಬಿಟ್ಟಿದೆ, ಇವಾಗ ಹಚ್ಕೊಂಡ್ರೆ ಅಂದರೆ ಮುಗೀತು. ಅದರ ಸಾಯಂಕಾಲದವರೆಗೂ ಫೋನ್ ಏನಾಗಲ್ಲ, ಚಾರ್ಜರ್ ಬಿಟ್ಟು ಕೂಡ ಏನಾಗಲ್ಲ, ಇರೋದಿಲ್ಲ ಅಂತಾನೆ. ಅದರ ಮಾಡ್ತಾರೆ ಮಾಡ್ತಾರೆ ಚಾಡಿ ಅಂತಂದರೆ ಏನ್ರಿ, ಇಲ್ದಿರೋದೆಲ್ಲ ಏನು ಮಾಡೋದು ಹೇಳೋದು. ಅದು ಸಾಲಿದ್ದಿಗೆ ಅವಾಗ ವಾಟ್ಸಪ್ಪು ಟ್ವಿಟರ್ ಅದು ಅಂತ ಬರ್ತದ, ರೆಕಾರ್ಡಿಂಗ್ ಮಾಡಿ ರೆಕಾರ್ಡಿಂಗ್ ಏನು ಮಾಡೋದು, ನನ್ನ ಹತ್ರ ಸಾಕ್ಷಿ ಇದೆ ಪ್ರೂಫ್ ಇದೆ ಅಂತ ಏನು ಮಾಡೋದು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಸ್ವಲ್ಪ ಕ್ಷಣ ನಾವು ಯೋಚನೆ ಮಾಡಬೇಕು. ಈ ಚಾಡಿ ಹೇಳೋದ್ರಿಂದ ಏನು ಮಾಡ್ತಾ ಇದ್ದೀರಿ ನಾವು, ಒಬ್ಬರು ವಿಶ್ವಾಸನ ದೃಢಪಡಿಸ್ತಾ ಇದ್ದೀರಾ ಅಥವಾ ವಿಶ್ವಾಸನ ಕೆಡಿಸ್ತಾ ಇದ್ದೀರಾ, ನಾವೇನು ಮಾಡ್ತಾ ಇದ್ದೀರಿ, ಈ ಚಾಡಿಯಿಂದ ಯಾರಿಗೇನು ಪ್ರಯೋಜನ ಆಗ್ತದೆ ಅಂತ ಸ್ವಲ್ಪ ಥಿಂಕ್ ಮಾಡಬೇಕು. ನೋಡಿ, ಎಫಿಷಿಯನ್ಸ್ ಬಂದ ಪತ್ರಿಕೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ, ಓದಿ ಎಫಿಷಿಯನ್ಸ್ ಬಂದ ಪತ್ರಿಕೆ 4:29. ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತಹ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿ. ನೋಡ್ರ ಎಂತ ಮಾತು ಬರ್ಬೇಕಂತೆ, ಯಾವ ಒಂದು ಕೆಟ್ಟ ಮಾತೇನಾಗ್ಬಾರ್ದಂತೆ, ಬರಲೇಬಾರ್ದು. ಅದರ ಏನ್ರಿ ಭಕ್ತಿ ಅಭಿವೃದ್ಧಿಗೆ ಆಗ್ತದ, ನೀವು ಒಬ್ಬರನ್ನ ಪ್ರೋತ್ಸಾಹ ಪಡಿಸಿ ಏನ್ರಿ ಅವನು ಸತ್ಯ ನಿಲ್ಸೋದಕ್ಕೆ ಇದೆಯಾ,
ಆವಾಗ ಮಾತ್ರ ಏನು ಮಾಡಿ ನೀವು ಮಾತಾಡಿ ಅಂತ ಹೇಳ್ತಾರೆ. ಅದು ಬಿಟ್ಬಿಟ್ಟು ಏನ್ರಿ, ಒಬ್ಬರನ್ನ ನಿಂದಿಸೋದಕ್ಕೆ, ಒಬ್ಬನ ಅವಮಾನ ಪಡಿಸೋದಕ್ಕೆ, ಅವ್ರ ವಿಶ್ವಾಸನ ಕೆಡವೋದಕ್ಕೆ ನಾವು ಇದು ನಮ್ಮ ನಾಲ್ಗೆನ ಏನು ಮಾಡೋಕೋಬಾರ್ದು, ಯೂಸ್ ಮಾಡ್ಬಾರ್ದು ಹೇಳ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ಈ ಚಾಡಿ ಹೇಳೋಂಥ ನಾಲ್ಗೆ ಯಾರ್ದಪ್ಪ ಅಂತಂದರೆ ಏನ್ರಿ, ಸೇತಾನಿನ ಏನ್ರಿ ಒಂದು ನಾಲ್ಗೆ ಅಲ್ರ ನೋಡಿ. ಸೇತಾನ ಈ ನಾಲ್ಗೆನ ಎಲ್ಲಪ್ಪ ಪ್ರಯೋಗ ಮಾಡ್ದ ಮೊದಲನೇ ಸತಿ ಅಂತಂದರೆ ಈಡೇನ್ ತೋಟದಲ್ಲಿ. ಈಡೇನ್ ತೋಟದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅವಳ ಹತ್ರ ಮಾತಾಡ್ತಾನೆ ಅಂತಂದರೆ ಏನ್ರಿ, ಏನವ್ವ ನೀ ಅಣ್ಣ ತಿನ್ನಬಾರ್ದು ಅಂತ ದೇವ್ರು ಹೇಳಿದ್ದು ನಿಜವೋ ಅಂತ ಅಲ್ರ, ಇವನು ಗೊತ್ತಿಲ್ವ ನಿಜ ಅಂತ, ಇವನೇನು ಪ್ರಶ್ನೆ ಕೇಳೋದ ಅದರ. ಅದಕ್ಕೆ ಯಾವಳು ಏನು ಮಾಡ್ತಾಳೆ, ಅವಳಿಗೆ ಡೌಟ್ ಆಗೋಯ್ತು ಇವಾಗ, ನಿಜನೋ ಸುಳ್ಳು ಹಿಂಗೆ ಕೇಳ್ತಾರಲ್ಲ ಏನು ಹೇಳೋದ ಅಂತಂದ್ಬಿಟ್ಟು ಅಲ್ರ. ಅದಕ್ಕೆ ಇಲ್ಲ ನೀನು ತಿಂದರೆ ಏನಾಗಲ್ಲ, ನೀನು ಸಾಯ್ದಿಲ್ಲ, ಒಳ್ಳೆ ಥಾಟ್ ಅಲ್ವಾ. ಇವಾಗ ಯಾರೋ ಸಾಯ್ತಾ ಇದ್ರೆ ಸಾಯ್ದಿರೆ ಅಂತಂತ ಹೇಳೋದು ಒಳ್ಳೇದಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದೆ ನೋಡಿ ಫೀಲಿಂಗ್ಸು. ನೆಕ್ಸ್ಟ್ ಏನು ಮಾಡ್ದ, ತಿಂದರೆ ನೀನು ಯಾವ ಥರ ಆಗೋತಿಯಾ, ದೇವ್ರ ಥರ ಆಗೋತಿಯಾ. ಅದಕ್ಕೆ ಏವಳು ಏನು ಮಾಡ್ಬಿಟ್ಲು, ಅಣ್ಣ ತಿನ್ಬಿಟ್ಲು. ಇಷ್ಟು ಚೆನ್ನಾಗಿ ಒಳ್ಳೆ ನಾಲ್ಗೆನ ಪ್ರಯೋಗ ಮಾಡಿದಂಥ ಸೇತಾನು ಅಣ್ಣ ತಿಂದ್ಮೇಲೆ ಎಲ್ಲೋದ, ಅಣ್ಣ ತಿಂದ ತಾನೆ, ಏವಳು ತಿಂದ್ಲು ಆದಾಮು ತಿಂದರು, ದೇವ್ರು ಏನು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡೋಕ್ಕೆ ಬಂದರು. ಆವಾಗ ಸೇತಾನ ಎಲ್ಲೋದ, ಆ ನಾಲ್ಗೆನೇ ಇಲ್ಲ ನೋಡಿರಿ ಇತ್ತೀನಿ ಅದರ. ಆವಾಗ ಏನಾಯಿತು ಪ್ರಯೋಜನ ಮಾತಾಡಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಮ್ಮ ನಾಲ್ಗೆನ ಏನಕ್ಕಾಗಿ ಉಪಯೋಗಿಸ್ತಾ ಇದ್ದೀರಿ ಅಲ್ವರ ಏನ್ರಿ, ಸ್ವಲ್ಪ ನಾವೇನು ಮಾಡಬೇಕು, ಥಿಂಕ್ ಮಾಡಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಿಗಳೇ, ಯಾರೋ ಒಬ್ಬರು ವಿರುದ್ಧವಾಗಿ ಚಾಡಿ ಹೇಳೋದ್ರಿಂದ ಏನಪ್ಪ ಆಗ್ತಾರಂದರೆ ಮೂರು ಜನಕ್ಕೆ ನಾವು ನಷ್ಟ ಉಂಟು ಮಾಡ್ತಾ ಇದ್ದೀರಿ. ಮೊದಲನೇದು ಯಾರ ಬಗ್ಗೆ ಚಾಡಿ ಹೇಳ್ತಾ ಇದ್ರೋ ಅವ್ರ ಗುಣಲಕ್ಷಣಗಳೇನು ಮಾಡ್ತಾ ಇದ್ರಿ, ಕೆಡಿಸ್ತಾ ಇದ್ರಿ. ಎರಡನೇದು ಚಾಡಿ ಹೇಳೋದ್ರಿಂದ ನಾವೇನೋ ಒಳ್ಳೆಯವರಾಗ್ಬಿಡ್ತೀವಿ, ದಯವಿಟ್ಟು ಯಾವತ್ತೂ ನೆನೆಸ್ಬೇಡಿ ಅದರ. ನಮ್ಮ ಇಂಪ್ರೆಷನ್ನ ನಾವೇನು ಮಾಡ್ತಾ ಇದ್ದೀರಿ, ಸ್ಪಾಯ್ಲ್ ಮಾಡ್ತಾ ಇದ್ದೀರಿ. ಆಮೇಲೆ ಚಾಡಿ ಕೇಳೋರು ಕೂಡ ಏನೋ ಇವರೆಲ್ಲ ಹೇಳ್ತವ್ರೆ ಏನಂತ ದುಃಖ ಹೇಳ್ಸ್ಕೊತಾರೆ ಅಂದ್ಬಿಟ್ಟು ನೀವೇನೋ ತುಂಬ ಇದಾಗೆ ಥಿಂಕ್ ಮಾಡ್ಬಿಡಿ ಅದರ. ನೀವು ನಿಮ್ಮ ಕ್ಯಾರೆಕ್ಟ್ರಿಂಗ್ ಕೂಡ ಏನು ಮಾಡ್ತಾ ಇದ್ದೀರಾ, ಅಷ್ಟು ಲೋ ಲೆವೆಲಲ್ಲಿ ಇದ್ದೀರಾ ಅಂತಂದ್ಬಿಟ್ಟು ನಾವೇನು ಮಾಡ್ತಿದ್ದೀರಿ, ನಾವು ನೋಡ್ತಾ ಇದ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಯಾರ ಬಗ್ಗೆ ಏನು ಹೇಳಬೇಕಾ, ಕ್ರೈಸ್ಟ್ ಏನು ಹೇಳ್ತಾರೆ, ಏನು ಹೇಳಬೇಕು, ಏನು ಮಾಡಬೇಕು ಅಂತ ಹೇಳ್ತಾರೆ, ಹೋಗಿ ಫೇಸ್ ಟು ಫೇಸ್ ಏನು ಮಾಡಿ ನೀವು ಮಾತಾಡಿ ಅಂತ ಹೇಳ್ತಾರೆ. ದೇವ್ರ ಮಕ್ಕಳು ಕ್ರಿಸ್ತನ್ ರಾಜ್ಯದಲ್ಲಿ ಇಡೀ ಲೋಕಂತ ಎಲ್ಲ ಮನ್ಕುಳಿಗೆ ಏನು ಮಾಡ್ತೀವಿ, ನಾವು ರೀಕನ್ಸಿಲೇಷನ್ ಮಾಡ್ತೀರಿ ಶತ್ರುಗಳಿಗೆ. ಶತ್ರುಗಳಿಗೆ ಏನು ಮಾಡ್ತೀವಿ, ರೀಕನ್ಸಿಲ್ ಮಾಡಬೇಕಾದ್ರೆ ಏನು ಮಾಡಬೇಕು, ಫೇಸ್ ಟು ಫೇಸ್ ಡಿಸ್ಕಸ್ ಮಾಡಬೇಕು ಅದರ. ಅದನ್ನು ಮುಂದೆ ಹೇಳೋಕ್ಕೆ ಧೈರ್ಯ ಇಲ್ಲ ಅಂದಮೇಲೆ ಹಿಂದಕ್ಕೆ ಹೋಗಿ ಏನು ಕಪ್ಪ ಹೇಳಬೇಕು, ಹಿಂದಕ್ಕೆ ಹೋಗಿಳಂಥ ಅವಶ್ಯಕತೆ ಏನಿದೆ ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯಾದ ಸಹೋದರಗಳೇ, ಈ ಚಾಡಿ ಹೇಳೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ಈ ಚಾಡಿನ ಯಾರೋ ಸುಮ್ಮನೆ ದ್ವೇಷಕ್ಕಾಗಿ ಉತ್ಪತ್ತಿ ಮಾಡಿದಾರಾ ಅಂತ ನಾವೇನು ಮಾಡೋದು, ಸ್ವಲ್ಪ ಥಿಂಕ್ ಮಾಡಬೇಕು ಅಲ್ವರ. ಇದು ನಿಜನಾ, ಇದು ಸತ್ಯನಾ ಅಂತ ಹೇಳ್ಕೊಂಡು ಏನು ಮಾಡಬೇಕು, ನಾವೇನು ಮಾಡಬೇಕು ಹೇಳಬೇಕು. ನೋಡಿ ದಾವೀದು ಅಲ್ವರ, ದಾವೀದು ಮತ್ತು ಸೌಲ್ ರಾಜ. ಇವಾಗ ದಾವೀದಿನ ವಿರುದ್ಧವಾಗಿ ಸೌಲ್ ಎಷ್ಟೆಲ್ಲ ಕೆಟ್ಟ ಕೆಲಸ ಮಾಡ್ದ, ಮಾಡಿದಾನೆ ಇಲ್ವಾ? ಒಂದ್ಸರಿ ಊಟಕ್ಕೆ ಕೂತ್ಕೊಂಡಿರ್ಬೇಕ್ರೆ ಈಟಿ ತೊಗೊಂಡು ಯಾರ ಮೇಲೆ ಬಿಸಾಕ್ತಾನೆ, ದಾವೀದಿನ ಮೇಲೆ. ಇದು ದಾವೀದ, ಇದನ್ನ ಯಾರ ಹತ್ರ ಹೇಳ್ಕೊಂಡ, ದಾವೀದನಿಗೆ ತುಂಬ ಕ್ಲೋಸ್ ಆಗಿರೋನು ಯಾರು, ಯೋನಾಥನ್ ಅಂತ ಹೇಳ್ಕೊಂಡ. ಹಾಂ, ಚೆನ್ನಾಗಿ ಓದಿದ್ರು ಬೈಬಲ್, ವೆರಿ ಗುಡ್. ಅವನು ಯೋನಾಥನ್ ಅಂತ ಕೂಡ ಏನು ಮಾಡೋಕ್ಕೋಗಿಲ್ಲ, ಹೇಳಲಿಲ್ಲ. ಅವನು ಬೈಬಲ್ ಹೇಳ್ತಾರೆ ಏನ್ರಿ, ಏನು ಸ್ತ್ರೀಗಳ ಮೋಹಕ್ಕಿಂತ ಅವನು ಪ್ರೀತಿ ಏನಾಗಿತ್ತಂತೆ, ಅಷ್ಟು ಕ್ಲೋಸ್ ಆಗಿತ್ತ ಫ್ರೆಂಡ್ಸ್ ಅಂತ ಕೂಡ. ತನ್ನ ಸ್ವಂತ ತಂದೆ ಮಾಡಿರೋಂಥ ಕೆಲಸ ಏನು ಮಾಡೋಕ್ಕೋಗಿಲ್ಲ, ಹೇಳೋಕ್ಕೋಗಿಲ್ಲ. ಆದರೆ ಸೌಲ್ ರಾಜ ನೋಡಿತ್ತೀರಿ, ರಾಜಭರನೆಲ್ಲ ಬಿಟ್ಬಿಟ್ಟು ದಾವಿದಿಂದ ಅಟ್ಟಿಸ್ಕೊಂಡು ಹೋಗಿರಂತೆ. ಯಾಜಕನ್ಗೆ ಹೇಳೋದು, ಮಹಾಯಾಜಕನ್ಗೆ ಹೇಳೋದು, ಇವನ್ಗೆ ಹೇಳೋದು, ಅವ್ನ್ಗೆ ಹೇಳೋದು, ಅವ್ನು ಬಂದರೆ ಹಿಂಗೆ ಮಾಡು, ಅವ್ನು ಬಂದರೆ ಹಿಂಗೆ ಮಾಡು ಅಂತ ಅದರ. ಸೊ ಕೊನೆಯದಾಗೆ ದಾವಿದನಿಗೆ ಗೋಲಿಯಾತನ ಕತ್ತಿ ಕೂಡ ಕೊಡಬೇಡ ಅಂತಂದ್ಬಿಟ್ಟು ಏನು ಮಾಡ್ತಾನೆ, ಯಾಜಕನಿಗೆ ಇನ್ಸ್ಟ್ರಕ್ಷನ್ಸ್ ಏನು ಮಾಡ್ತಾನೆ ಕೊಟ್ಟಿರ್ತಾನೆ ಅಲ್ರ. ಸೊ ಈ ರೀತಿ ರಾಜಭರನ್ನ ನೋಡೋದು ಬಿಟ್ಬಿಟ್ಟು ದಾವಿದನಿಂದ ಕಾಡಿದ ಏನು ಮಾಡ್ತಾನೆ, ಹೋಗ್ಬಿಟ್ಟು ಅಟ್ಟಿಸ್ಕೊಂಡು ಸಾಯಿಸೋದಕ್ಕೆ ಹೋಗ್ತಾನೆ ಅಲ್ರ. ಆದರೆ ದಾವಿದ ಏನು ಮಾಡೋಕ್ಕೋಗಿಲ್ಲ, ಇವನಿಗೆ ಸಾಯಿಸೋದಕ್ಕೆ ಅವಕಾಶ ಸಿಕ್ಕಿದ್ರು ಸರಿ ಏನು ಮಾಡಲಿಲ್ಲ ಅದರ. ದಾವಿದ್ ಏನು ಮಾಡ್ತಾನೆ ಅವಾಗ, ಹಾಂ, ಸೌಲು ಮತ್ತು ಯೋನಾಥನ್ ಸತ್ತಿದ ಮೇಲೆ ದಾವಿದ್ ಏನು ಮಾಡ್ದ, ಸಂತೋಷಪಟ್ಟನ? ಹಾಂ, ದಾವಿದು ಮತ್ತು ಅವ್ರ ಸಂಗಡದವ್ರು ಇರೋರು ಎಲ್ಲರೂ ದುಃಖ ಪಡ್ತಾರೆ, ಕಣ್ಣೀರಿಡ್ತಾರೆ ಅದರ. ಏನು ಹೇಳ್ತಾರೆ ಅಂತಂದರೆ, ದೇ ವೇರ್ ಸ್ವಿಫ್ಟ್ ದ್ಯಾನ್ ಈಗಲ್, ದೇ ವೇರ್ ಫಿಯರ್ಸ್ ಲೈಕ್ ಲಯನ್ ಅಂತ ಹೇಳ್ತಾರೆ ಅದರ. ಆ ರೀತಿ ಸೌಲ್ ಸತ್ತಿದ್ದಕ್ಕೆ ಅವ್ನು ಸಂತೋಷ ಪಡಲ ರೀ ಅದರ. ಆ ರೀತಿ ಗುಣ ನಮ್ಮಲ್ಲಿ ಏನಾಗಿರಬೇಕು, ಇರಬೇಕು. ಚಾಡಿ ಹೇಳೋಕ್ಕೆ ಅಷ್ಟು ಅವಕಾಶ ಇದ್ರೂ ಸರಿ ದಾವಿದ್ ಹೇಳೋದನ್ನ. ಹಾಂ, ಆಮೇಲೆ ಈ ಚಾಡಿ ಹೇಳೋದನ್ನು ಏನಪ್ಪ ಅರ್ಥ ಅಂತಂದರೆ, ಆ್ಯಕ್ಚುಲಿ ಮನೆ ಮನೆಗೆ ಹೋಗಿ ಏನು ಮಾಡೋದು, ರೂಮರ್ಸ್ನ ಸ್ಪ್ರೆಡ್ ಮಾಡೋದು ಅಲ್ರ. ಇದೇ ಕೆಲಸ ಯಾರಪ್ಪ ಮಾಡಿದ್ದಂದರೆ, ದಾವಿದಿಂಗಿರೋಂಥ ಫೇವ್ರೇಟ್ ಸನ್ ಅಬ್ಸಲಾಮ್ ಐತೋಪಲ್ ಜೊತೆ ಸೇರ್ಕೊಂಡು ಏನು ಮಾಡ್ತಾನೆ, ದಾವಿದನ್ನ ಏನು ಮಾಡ್ತಾನೆ, ಕಂಪ್ಲೀಟಾಗಿ ಏನು ಮಾಡ್ತಾನೆ, ಹೆಸರನ್ನೇ ಕೆಡಿಸ್ಬಿಡ್ತಾನೆ ಅಲ್ವರ. ಅದಕ್ಕೆ ಚಾಡಿ ಹೇಳೋರಾಗಿರ್ಬಾರ್ದಂತೆ. ಓದಿ 1 ತಿಮೋತಿ 5:13, 1 ತಿಮೋತಿ 5:13.
ಇದಲ್ಲದೆ ಅವರು ಮನೆ ಮನೆಗೆ ತಿರುಗಾಡುತ್ತಾ ಮೈಗಳ ತನವನ್ನು ಕಲಿಯುತ್ತಾರೆ. ಮೈಗಳ್ಳರಾಗುವುದಲ್ಲದೆ ಹರಟೆ ಮಾತಾಡುವವರು, ಇತರರ ಕೆಲಸದಲ್ಲಿ ಕೈ ಹಾಕುವವರು ಆಗಿ ನೋಡ್ರ ನೋಡ್ರ ಏನಂತಪ್ಪ ಆಡಬಾರ್ದು ಮಾಡಿದ್ರೆ ಏನು ಮಾಡ್ದಂತೆ ಮಾತಾಡೋದಂತೆ ಅಲ್ವರ. ಅದಕ್ಕೆ ಮಾಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೇ ಚಾಡಿ ಹೇಳೋದ್ರಿಂದ ಏನಪ್ಪ ಅಂದರೆ ಒಬ್ಬರನ್ನ ಹಿಂದೆಯಿಂದ ಏನು ಮಾಡೋದು ಮರ್ಡರ್ ಮಾಡೋದು ಅಲ್ವರ. ಇವನ್ ವಾರಲ್ಲಿ ಕೂಡ ಮಾಡ್ಬೇಕಾದ್ರೆ ಹಿಂದೆಯಿಂದ ಒಬ್ಬರನ್ನ ಸಾಯಿಸೋದಕ್ಕೇನಿಲ್ಲ ರೂಲ್ಸು ಇಲ್ಲ. ಫೇಸ್ ಟು ಫೇಸ್ ಏನು ಮಾಡಿ ನೀವು ಸಾಯಿಸಿ ಅಂತ ಹೇಳ್ತಾರೆ ಅಲ್ವರ. ಅದನ್ನು ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೇ ನಾವು ಕ್ರೈಸ್ಟಲ್ಲಿಂಥ ಪ್ರಿನ್ಸಿಪಲ್ ಏನು ಮಾಡಬೇಕು ಫಾಲೋ ಮಾಡಬೇಕು. ಯೇಸು ಕ್ರಿಸ್ತ ಅಂತಂದ್ರು ಜನರು ನಿಮಗೆ ಏನು ಮಾಡಬೇಕು ಅಂತ ನೀವು ಎದುರು ನೋಡ್ತೀರೋ ನೀವೇನು ಮಾಡಿ ಮತ್ತೊಬ್ಬರಿಗೆ ಮಾಡಿ ಅಂತಂದ್ರು. ಓದಿ ಮ್ಯಾಥ್ಯೂ 7:12 ಅದನ್ನ ನೀವೇನು ಮಾಡ್ರಿ ನೀವು ಅವ್ರಿಗೆ ಮಾಡ್ರಿ ಅಂತ ಹೇಳ್ತಾರೆ. ಇದು ಸಿಂಪಲ್ ಆಗಿದೆ ಈ ಥಿಯರಿ ಫಾಲೋ ಮಾಡಿದ್ರೆ ಏನ್ರಿ ಎಷ್ಟೋ ಪ್ರಾಬ್ಲಮ್ ಏನೇ ಇಲ್ಲ ಇರೋದಿಲ್ಲ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ನಮ್ಮ ಬಾಯಿಂದನೇ ನಮಗೆ ತೀರ್ಪು ಅಲ್ವರ. ಯೇಸುಕ್ರಿಸ್ತ ಹೇಳ್ತಾರಲ್ಲ ನಿಮ್ಮ ಮಾತಿನಿಂದಲೇ ನೀವೇನು ನಿಮ್ಮ ಮಾತಿನ ನೀವೇನ ಸೋರಸಗಳೇ ಈ ಗುಣಗಳು ನಮ್ಮಲ್ಲಿ ಏನಾಗಿರ್ಬೇಕು ಇರಬೇಕು. ಅದಕ್ಕೆ ಪ್ರೀತಿ ಏನ್ ಮಾಡಲ್ವಂತೆ ಅನ್ಯಾಯದಲ್ಲಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗದ್ರೆ ಏನ್ ಮಾಡ್ತಾರೆ ನೋಡ್ರ ಅನ್ಯಾಯ ಮೋಸ ದುಷ್ಟ ಸವಾಸ ಏನ್ ಮಾಡೋದಿಲ್ಲ ಅಲ್ಲಿ ಅಲ್ವರ. ಅದು ಪ್ರೋತ್ಸಾಹ ಪಡಿಸೋದಿಲ್ಲ. ಆದ್ರೆ ಪಾಪನ ಬಿಟ್ಟು ಬತ್ತರೆ ಅಂತಂದ್ರೆ ಅಂತವ್ರಿಗೆ ಏನ್ ಮಾಡ್ಬೇಕು ನಾವು ಪ್ರೋತ್ಸಾಹ ಪಡಿಸ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಸತ್ಯವೇದದಲ್ಲಿ ದುಷ್ಟ ಜನಗಳ ಬಗ್ಗೆ ಏನು ಮಾಡೋದು ನಮಗೆ ಕೊಟ್ಟಿದ್ದಾರೆ. ರೈತರ ಒಳ್ಳೆ ಜನಗಳ ಬಗ್ಗೆ ಕೂಡ ನಮ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಅದರ ನೋಡಿ. ಈ ದುಷ್ಟ ಜನಗಳಿಗೆಲ್ಲ ದೇವ್ರು ಏನು ಮಾಡಿದ್ರು ಯೂದಾಸ್ ಏನ್ರಿ ಒಬ್ಬರು ಯೂದಾಸ್ ಏನಾಗಿದ್ರು ಅವರು ಅಪೋಸ್ತಲರು ಎಲ್ಲ ಏನು ಮಾಡ್ತಾಯಿದ್ರೆ ನಿಲ್ಲಿ ಇದೇ ಮಾಡ್ತಾಯಿದ್ರೆ ಎಚ್ಚರಿಕೆ ಆಗಿದ್ದೀರ ಇಲ್ಲ ನೀವು ಜಲ್ದಿ ಉತ್ತರ ಕೊಟ್ಟರೆ ಜಲ್ದಿ ಬಿಟ್ಬಿಡ್ತೀನಿ ಅಲ್ವರ. ಇಲ್ಲೆಲ್ಲ ಲೇಟ್ ಆಗಿಬಿಡ್ತದೆ ಅಲ್ವರ. ಅಪೋಸ್ತಲು ಏನಾಗಿದ್ದೀರೋ ಯೂದಾಸ್ ಸರಿ ಯೂದಾಸ್ ಒಬ್ಬರು ಅಪೋಸ್ತಲು ಅಂತಂದ್ಬಿಟ್ಟು ಏನಿದೆ ದೇವ್ರು ಬಿಟ್ಬಿಟ್ರ ಅವನ್ನ ಪರವಾಗಿಲ್ಲ ಬಿಡಪ್ಪ ಹೆಂಗ್ರು ನಾನು ಫಸ್ಟೇ ಪ್ರಾಫಸಿ ಮಾಡಿಬಿಟ್ಟಿದೆ 12 ಜನರು ಒಬ್ರು ಇಟ್ಕೊಡ್ಬೇಕು ನೀನು ಇಟ್ಕೊಬಿಟ್ಟೆ ದೇವ್ರ ಚಿತ್ತ ನೆರವೇರಿಸ್ಬಿಟ್ಟೆ ಪರವಾಗಿಲ್ಲ ಬಿಡು ಅಂತ ದೇವ್ರು ಕ್ಷಮಿಸ್ಬಿಟ್ರ ಇಲ್ಲ. ಅದೇ ಥರ ಲೂಸಿಫರ್ ಏನ್ರಿ ಅವರು ಉದಯ ಸೂಚಕ ನಕ್ಷತ್ರ ಯೇಸು ಕ್ರಿಸ್ತನ ನೆಕ್ಸ್ಟ್ ಕ್ರಿಯೇಷನ್ ಯಾರಪ್ಪ ಅಂತಂದರೆ ಏನ್ರಿ ಲೂಸಿಫರ್. ಸರಿ ಲೂಸಿಫರ್ನ ಅಂತಂದ್ಬಿಟ್ಟು ಅಯ್ಯೋ ಉದಯ ಸೂಚಕ ನಕ್ಷತ್ರ ಅಂತಂದ್ಬಿಟ್ಟು ದೇವರು ಅವ್ರು ಮಾಡಿರೋಂಥ ಮಿಸ್ಟೇಕ್ನ ಕ್ಷಮಿಸ್ಬಿಟ್ರ ಇಲ್ಲ. ದಾವಿದನ ಮಗ ಅಬ್ಸಲೋಮ್ ತಲೆಯಿಂದ ಹಿಡಿದು ಅಂಗಾಳದವರೆಗೂ ಒಂದೇ ಒಂದು ಮಚ್ಚೆ ಇಲ್ಲ ರೀ ಒಂದು ಸ್ಪಾಟ್ ಇಲ್ವಂತೆ ಅಷ್ಟು ಚೆನ್ನಾಗಿತ್ತು ಸುರ ಸುಂದರ ಅಂಗ ಅದರ ಹಂಗಂತಂದ್ಬಿಟ್ಟು ಅವ್ನು ಮಾಡಿದ್ನೆಲ್ಲ ದೇವ್ರು ಕ್ಷಮಿಸ್ಬಿಟ್ರ ಇಲ್ಲ. ಎಲೀಷಾದ ಸೇವಕ ಗೆಹಾಸಿ ಅಲ್ವರ ಎಲೀಷನ್ಗೆ ಮೋಸ ಮಾಡಿ ಹೋಗ್ಬಿಟ್ಟು ಏನ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ದುಡ್ಡು ಏನು ಮಾಡ್ತಾನೆ ಇಟ್ಕೊಂಬಿಟ್ಟು ಪಾಕೆಟ್ ಇಟ್ಕೊಂಬಿಡ್ತಾನೆ ಯಾರಿಗೂ ಗೊತ್ತಾಗಲ್ಲ ಅಂತಂದ್ಬಿಟ್ಟು ದೇವ್ರು ಕ್ಷಮಿಸ್ಬಿಟ್ರ ಆ ಕುಷ್ಠರೋಗ ನಿನ್ಗಂಟ್ಕೊಳ್ಳಿ ಅಂತಂದ್ರು ಅಲ್ಲ ದೇವ್ರೇ ಮಾಡೋಕ್ಕೋಗಿಲ್ಲ ಅವ್ರು ಮಾಡಿದ ಸಣ್ಣ ಪುಟ್ಟ ಮಿಸ್ಟೇಕ್ ರೀ ಎಷ್ಟು ಸತಿ ಕ್ಷಮಿಸ್ಬೋದು ದೇವರು ಕ್ಷಮಿಸಿದ್ರ ಅದರ ಮಹಾಯಾಜಕನಾಗಿರೋಂಥ ಏಲಿ ಅವ್ರ ಮಕ್ಕಳು ಆಲಯದಲ್ಲಿ ಏನು ಮಾಡ್ತಾರೆ ಅಂತಾರೆ ಸ್ತ್ರೀಗಳ ಜೊತೆಗೆ ಅದರ ವ್ಯವಿಚಾರ ಮಾಡ್ತಾರೆ ಅದರ ದುಸ್ಸವಾಸಗಳು ಮಾಡ್ತಾರಂತೆ ದೇವ್ರು ಕೊಟ್ಟಂಥ ಬಲಿಗಳ ಯಜ್ಞಗಳ ಮಾಂಸ ಏನು ಮಾಡ್ತಾರಂತೆ ತಿಂತಾರೆ ದೇವ್ರು ಕ್ಷಮಿಸ್ಬಿಟ್ರ ಏಲಿಗೂ ಸೇರ್ ದಂಡನೆ ಕೊಡ್ತಾರೆ ಅವ್ನು ಮಾಡಿರೋ ದುಷ್ಕೆಲಸಗಳಿಗೆ ನೀನು ಖಂಡಿಸ್ತೀರ ಅವ್ನು ಸಪೋರ್ಟ್ ಕೊಡ್ತಾರೋದ್ರಿಂದ ಅನೇತಾರೆ ಬಿದ್ದು ಅವ್ನ ಕತ್ತು ಮುರುಗೋ ಹತ್ರ ಏನು ಮಾಡ್ತಾರೆ ಅವ್ನಿಗೆ ಮರಣ ಬರ್ತಾರೆ ದೇವ್ರ ಅನುಮತಿ ಕೊಡ್ತಾರೆ ಅಲ್ವರ. ಸೌಲಿನ ಸಂಬಂಧಿಕ ಆಯ್ತ ಏನ್ರಿ ಶಮ್ಮಿ ದಾವಿದನ ವಿರುದ್ಧವಾಗಿ ಒಂದ್ಗೊಡ್ತಾವಾಗ ದೇವ್ರು ಬಿಟ್ಬಿಟ್ರ ಅವನ್ನ ಅದರ ದಾವಿದನ ಮಗ ಅಡೋನಿಜ ಅವನು ತಾನೇ ಅಭಿಷೇಕ ಮಾಡ್ಕೊಂಡು ತಾನೇ ರಾಜ ಅಂತ ಡಿಕ್ಲೇರ್ ಮಾಡಿದ ತಕ್ಷಣ ದೇವ್ರು ಬಿಟ್ಬಿಟ್ರ ಖಂಡಿತವಾಗಲ್ಲ ಯೋ ಅದರ ದಾವಿದನ ಜನರಲ್ ಇವನ್ನೆಲ್ಲ ದೇವರೇ ಮಾಡ್ಲ ಕ್ಷಮಿಸ್ಲಿಲ್ಲ ರೀ ಇವನ್ನೆಲ್ಲ ದೇವರು ಯಾರ ಕೈಲಿ ಒಪ್ಪಿಸ್ಕೊಟ್ರು ಯಾರ ಕೈಲಿ ಒಪ್ಪಿಸ್ಕೊಟ್ರು ದೇವರು ಸೇತಾನ್ ಕೈಲಿ ದೇವ್ರು ಒಪ್ಪಿಸ್ಕೊಟ್ಟಾರೆ. ಹಂಗಿರ್ಬೇಕ್ರೆ ಇದೇ ಥರ ದೇವ್ರ ಮಕ್ಕಳು ಕೂಡ ಇರಬೇಕ್ರಿ ಅದರ ಭ್ರಷ್ಟರನ್ನು ದುಷ್ಟರನ್ನು ಏನು ಮಾಡ್ಬೋದಂತೆ ಅವನ್ನ ಅದರ ಸವಾಸ ಮಾಡಕ್ಕೋಗ್ಬಿಟ್ಟು ನೋಡಿ ಅಪೋಸ್ತಲ ಪೌಲ್ ಹೇಳ್ತಾ ನೋಡಿ 1 ತಿಮೊಥಿ 1:20 ನೋಡ್ರ ಏನ್ರಿ ದೇವ ದೂಷಣೆ ಮಾಡದಂತೆ ದೇವರೇ ಇವ್ರನ್ನ ಯಾರ ಕೈಲಿ ಒಪ್ಪಿಸ್ಕೊಟ್ಟವ್ರೆ ಸೇತಾನ್ ಕೈಲಿ. ಅದಕ್ಕೆ ಅಪೋಸ್ತಲ ಪೌಲ್ನ ಬಿಟ್ಬಿಟ್ರು ಅಂತೀನಿ ಅದರ ಸೇತಾನ್ ಕೈಲಿ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋದರಗಳೇ ಅದಕ್ಕೆ ಮಾಡ್ಬೇಕ್ರೆ ಭ್ರಷ್ಟರ ದುಷ್ಟರನ್ನ ಏನ್ ಮಾಡ್ಕೋಬಾರ್ದು ಸವಾಸ ಮಾಡ್ಕೋಬಾರ್ದು. ಅದೇ ಬಿಟ್ಟು ಏನ್ ಹೇಳ್ತಾರೆ ಯಹೋವನಲ್ಲಿ ಭಯಭಕ್ತಿ ಉಳ್ಳವರು ಏನ್ ಮಾಡ್ಬೇಕಂತೆ ಸನ್ಮಾನಿಸ್ಬೇಕು ಅಲ್ವರ. ಸರಿ ದೇವ್ರು ಯಾರನ್ನ ಸನ್ಮಾನಿಸ್ತಾರೆ ತುಂಬ ಶ್ರೀಮಂತರು ತುಂಬ ಐಶ್ವರ್ಯವಂತರು ತುಂಬ ಸ್ಮಾರ್ಟ್ ಆಗಿರೋರು ತುಂಬ ಡಿಸಿಪ್ಲಿನ್ ಆಗಿರೋ ದೇವ್ರ ಇದು ಮಾಡ್ತಾರ ಗೌರವಿಸ್ತಾರ ನೋಡಿ ಬೈಬಲ್ ಹೇಳ್ತಾರೆ ಕೀರ್ತನೆ 91:14
ಏನ್ರಿ, ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ನಾನೇನ್ ಮಾಡ್ತೀನಿ, ಅವನ್ನ ರಕ್ಷಿಸುವೇನು. ನೋಡ್ರ, ನನ್ನ ನಾಮವನ್ನು ಅರಿತನಾಗಿ ನಾನು ಉದ್ಧರಿಸುವೇನು. ಆಮೇಲೆ ನೋಡ್ರ, ಯಾರ್ದಂತೆ ದೇವರು ಅವ್ರ ಪ್ರಾರ್ಥನೆ ಕೇಳೋದು, ಯಾರು ನನ್ನಲ್ಲಿ ಆಸಕ್ತನಾಗಿದ್ದನೋ ಅದಕ್ಕೆ ಹೇಳೋದು, ಯಹೋವ ನನ್ನಲ್ಲಿ ಭಯಭಕ್ತಿ ಉಳ್ಳವರನ್ನ ದೇವ್ರೇನ್ ಮಾಡ್ತಾರೆ, ಸನ್ಮಾನಿಸ್ತಾರ. ನಾವೇನ್ ಮಾಡ್ಬೇಕು, ಸನ್ಮಾನಿಸ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಮೋಸೆಸ್ಸು ಯಾರು ಮುಖ್ಯತ್ವ ಕೊಟ್ಟರು ಗೊತ್ತಾ, ಸತ್ಯವೇದದಲ್ಲಿ ಏನು ಹೇಳ್ತಾನೆ, ಮೋಸೆಸ್ಸು ದೇವರ ಜನರಿಗೆ ಮುಖ್ಯತ್ವ ಕೊಟ್ಟರು ಅಂತ ಹೇಳ್ತಾರೆ. ಯಾರಿಗೆ ಕಂಪೇರ್ ಮಾಡಿ, ಐಗುಪ್ ದೇಶದಲ್ಲಿರೋಂಥ ಸರ್ವ ಐಶ್ವರ್ಯ ಕಂಪೇರ್ ಮಾಡಿದವಾಗ ಮೋಸೆಸ್ಸು ಯಾರಿಗೆ ಮುಖ್ಯತ್ವ ಕೊಡ್ತಾರೆ ಗೊತ್ತಾ, ಕಷ್ಟ ಸಂಕಟದಲ್ಲಿ ಬಿದ್ದಿರೋಂಥ ತನ್ನ ಸಹೋದರಿಗೆ ಮುಖ್ಯತ್ವ ಕೊಡ್ತಾನೆ. ನೋಡಿ, ವಾಕ್ಯ ತುಂಬ ಚೆನ್ನಾಗಿದೆ. ಇಬ್ರಿಯರ ಬಂದ ಪತ್ರಿಕೆ 11:24-26. ನೋಡ್ರ ಏನ್ರಿ, ಯಾವಾಗಂತೆ, ಫಾರೋನಿನ ಕುಮಾರತಿ ಮಗನೆಂದು ಬೇಡ ಅಂತ ಹೇಳಿದ ಮೋಸೆ ಯಾವಾಗಂತೆ, ದೊಡ್ಡವನಾದ ಮೇಲೆ. ನಮ್ಗೆಲ್ಲ ಏನಾಗ್ತಾರೆ ದೊಡ್ಡವರಾದ ಮೇಲೆ, ನಮಗೆ ಅವಾಗ ಬುದ್ಧಿ ಏನಾಗ್ತಾರೆ ಬರ್ತದೆ, ಅವಾಗ ದುಡ್ಡು ಹೆಂಗೆ ಮಾಡಬೇಕು ಅಂತ ನಾವೇನು ಮಾಡ್ತೀರಿ, ವ್ಯವಸ್ಥೆ ಮಾಡ್ತೀರಿ. ಮೋಸ ಏನು ಮಾಡಿದಂತೆ, ಇದ್ದಿದ್ದು ಎಲ್ಲಿ ಸ್ಥಾನದಲ್ಲಿ, ಅವ್ರು ಇದ್ದಿದ್ದು ಯಾವ ಆಲಯದಲ್ಲಿ, ಯಾವ ಅರಮನೆಯಲ್ಲಿ, ಫಾರೋನ ಅರಮನೆಯಲ್ಲಿ. ಬೈಬಲಲ್ಲಿ ಓದಿ ಅಂತೀನಿ, ಫಾರೋ ತನ್ನ ಹತ್ರ ಇರೋಂಥ ಸಂಪತ್ತುಗಳನ್ನ ಶೇಖರಣೆ ಮಾಡೋಕ್ಕೆ ಎರಡು ನಗರ ಕಟ್ಟಿದಂತೆ, ವಿಮೋಚನಕಾಂಡ 1:5 ಬರ್ತಾರೆ. ಅಂಥ ಸರ್ವ ಐಶ್ವರ್ಯವನ್ನು ಬಿಟ್ಬಿಟ್ಟು ಮೋಸೆ ಏನಂತ ಹೇಳದಂತೆ, ಹಾಂ ಅಲ್ವರ ಏನ್ರಿ, ಇವೆಲ್ಲ ಬೇಡ ಅಂತ ಹೇಳ್ಬಿಟ್ಟು, ನಾನು ಫಾರೋನ ಕುಮಾರ್ತಿನ ಮಗನಲ್ಲ ಅಂತಂದ್ಬಿಟ್ಟು ಜ್ಞಾನ ಬಂದ್ಬಂಡು ಹೇಳಿದ್ರು ಅಂತಲೇ ಯೋಚನೆ ಮಾಡಿರ್ತೀನಿ. ನಮ್ಮನ್ಯಾರೋ ಅಂಬಾನಿಗಳು ಅಡಾಪ್ಟ್ ಮಾಡಿಬಿಟ್ಟು ನಮಗೇನೋ ವಯಸ್ಸು ಬಂದಾಗ ನಾವೇನು ಮಾಡ್ತೀರಿ, ಸೈಲೆಂಟ್ ಆಗಿಬಿಡ್ತೀರಿ, ಹೆಂಗಾರ ಮಾಡಿಸ್ಬೋದು, ಲಪ್ಟಾಯಿಸ್ಕೊಂಡು ಹೋಗಿ ನೋಡೋಣ ಹೋಗ್ಬಿಡೋಣ. ಇವ್ರೇನು ಮಾಡೋದಂತೆ, ವಯಸ್ಸಿಗೆ ಬಂದಮೇಲೆ ಏನು ಮಾಡೋದಂತೆ, ಫಾರೋನ ಕುಮಾರತಿ ಅಂದ್ಬಿಟ್ಟು ಬೇಡ ಅಂತ ಹೇಳಿದಂತೆ ಯಾವಾಗಂತೆ ಅವರ. ಆಮೇಲೆ ನೆಕ್ಸ್ಟ್ ಇಷ್ಟರ ನೋಡ್ರ ನೋಡ್ರಿ ಏನ್ರಿ ಮಾತು, ಅದರ ಸ್ವಲ್ಪ ಕಾಲ ಕಷ್ಟ ಸಂಕಟಗಳು ಅನುಭವಿಸೋದು ಏನ್ರಿ, ಅದರ ಏನ್ರಿ ಸುಖ ಭೋಗಗಳು ಅನುಭವಿಸೋದಕ್ಕಿಂತ ದೇವ್ರ ಮಕ್ಳ ಜೊತೆಗೆ ಏನ್ರಿ ಕಷ್ಟ ಸಂಕಟಗಳು ಅನುಭವಿಸೋದು ಏನ್ರಿ, ಎಷ್ಟೋ ಲೇಸು ಅಂತ ತಿಂಕ್ ಪಡೋಂಥದ್ರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ, ಇದೇ ಏನ್ರಿ ದೇವರಲ್ಲಿ ಭಯಭಕ್ತಿ ಉಳ್ಳವ್ರನ್ನ ಏನ್ರಿ ಸನ್ಮಾನಿಸೋದು. ಅಂದ್ರ ಮೋಸೆ ಸಿರ್ಬರ ಆಯ್ತು ಲಕ್ಷರಿಯಾಗಿ, ಯಾರು ಕೇಳ್ತಾ ಇದ್ರು, ಯಾರಿಗೂ ಗೊತ್ತಾಗ್ತೈತಪ್ಪ, ಯಾರಿಗೂ ಗೊತ್ತಾಗ್ತಾ ಇರಲ್ಲ ಇವ್ರ ಪಾಂಡಿ ಸೈಲೆಂಟ್ ಆಗಿದ್ದಾರೆ. ನೆಕ್ಸ್ಟ್ ಫಾರೋ ಯಾರಾಗಿರೋರು, ಇವರೇ ಆಗಿರೋರು. ಇಡೀ ಇಸ್ರೇಲ್ ಜನಗಳಿಗೆ ಮಾಡ್ಬೋಯ್ತು, ಸ್ವಾತಂತ್ರ್ಯ ಕೊಡ್ಬೋಯ್ತು, ಐಗುಪ್ತ ದೇಶದಲ್ಲೇ ತನ್ನ ರಾಜ್ಯನೇ ಮಾಡ್ಬೋಯ್ತು, ಸ್ಥಾಪನೆ ಮಾಡಿತ್ತು ಮೋಸೆಸ್ ಮಾಡಿದ್ರ. ನೋಡಿ, ಯಾವಾಗ ಒಂದು ಒಳ್ಳೆ ಟೈಮ್ ಇತ್ತು, ಒಳ್ಳೆ ಆಪರ್ಚುನಿಟಿ ಇತ್ತು, ಏನಂದರೆ ನಾನು ಬೇಡ ಅಂತಂದ್ಬಿಟ್ಟು ದೇವ್ರ ಜನ ಜೊತೆಗೆ ಕಷ್ಟ ಸಂಕಟಗಳು ಅನುಭವಿಸೋದಕ್ಕೆ ಏನಾಗ್ತಾರೆ ಅಂತೀರೋ, ಮನಸ್ಸು ಮಾಡ್ತಾನೆ, ತೀರ್ಮಾನ ಮಾಡ್ತಾನೆ. ಈ ತೀರ್ಮಾನ ಯಾರು ಮಾಡ್ತಾರೆ ಹೇಳ್ರಿ ಅಂತೀನಿ. ಅದರ ದೇವ್ರನ್ನ ಜರಿದ್ದ ಬಿಟ್ಟವ್ರನ್ನ ನಾವೇನು ಮಾಡ್ತೀರಿ, ಹತ್ರ ಸೇರಿಸ್ಕೊಂತೀರಿ. ದೇವ್ರನ್ನ ಸನ್ಮಾನ ಮಾಡೋದು ಏನು ಮಾಡ್ತೀವಿ, ನಾವು ದೂರ ತಳ್ಬಿಡ್ತೀರಿ. ಕರ್ತನಲ್ಲಿ ಪ್ರೀತಿ ಅಂದ್ರಲ್ಲೇ, ಇಂಥ ದೇವ್ರ ಮಕ್ಕಳನ್ನ ನಾವೇನು ಮಾಡಬೇಕು, ಸನ್ಮಾನಿಸ್ಬೇಕು. ಇಂಥವ್ರ ಜೊತೆ ನಮ್ಮ ಸ್ನೇಹ ಇರಬೇಕು, ಇಂಥವ್ರ ಜೊತೆ ನಮ್ಮ ಫೆಲೋಶಿಪ್ ಇರಬೇಕು, ಇಂಥವ್ರ ಜೊತೆ ನಾವು ಏನು ಮಾಡಬೇಕು ಮಾತಾಡಬೇಕು, ಇಂಥವ್ರ ಬಗ್ಗೆ ಹೆಚ್ಚಾಗಿ ಏನು ಮಾಡಬೇಕು ಎತ್ತಿ ಮಾತಾಡಬೇಕು, ಇಂಥವ್ರಿಗಾಗಿ ನಾವು ಬೇಡಬೇಕು ಅಲ್ವರ. ಆಗ್ಬಿಟ್ಟು ಇಂಥವ್ರಿಗೆ ಅವಕಾಶಗಳು ಕೊಡ್ತಿರೋದು, ಇಂಥವ್ರಿಗೆ ಮೋಸ ಮಾಡೋದು, ವಂಚನೆ ಮಾಡೋದು, ಇಂಥವ್ರ ಬಗ್ಗೆ ಹೇಳ್ಕೊಂತೀರಿ ಕಡದ. ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ದೇವ್ರ ಮಕ್ಕಳು ಏನಾಗಿರ್ಬೇಕಂತೆ, ಮೋಸಿಸ್ತಾರೆ ಇರಬೇಕಂತೆ. ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ಯೇಸು ಕ್ರಿಸ್ತು ಏನಂತಂದ್ರೆ ಒಬ್ರೊಬ್ರು ಕಾಲು ಏನು ಮಾಡಿ, ಹಾಂ ಅಲ್ವರ, ಗೌರವ ಕೊಡೋದು ಏನಾಗಿರಿ, ಒಬ್ರಿಗಿಂತ ಒಬ್ಬರು ಮುಂದಾಗಿರಿ, ಒಬ್ರ ಕಾಲು ಏನು ಮಾಡಿ ಅಂತಂದ್ರೆ. ಇವಾಗೆಲ್ಲ ಕಾಲು ಏನು ಮಾಡ್ತಾರೆ, ಎಳೀತಾರೆ ನೋಡ್ರ, ಕಾಲು ತೊಳೆಯೋದಿಲ್ಲ, ಕಾಲು ಎಳ್ಬಿಟ್ಟು ಮೇಲೆ ಬಂದ್ಬಿಟ್ಮೇಲೆ ಪರ್ಮನೆಂಟಾಗಿ ಅವರೇ ಇರಬೇಕು, ಇನ್ನೊಬ್ರು ಯಾರು ಬರದೇ ಇತ್ತಿಲ್ಲ ಏನು ಮಾಡ್ತಾರೆ, ಎಲ್ಲ ರೀತಿ ಸ್ಕೀಮ್ಗಳು ಏನು ಮಾಡ್ಬಿಡ್ತಾರೆ. ಎಲ್ಲರ ಕರ್ತನಲ್ಲಿ ಪ್ರೀತಿ ಅಂತ ಸ್ವಲ್ಪ ಎಲ್ಲೋಯ್ತು ಸತ್ಯವೇದ ವಾಕ್ಯಗಳು. ಅಂದರೆ ನಮ್ಮ ಇದ್ಲ ಏನಿಲ್ಲ ಅಂತ ಅರ್ಥ, ಏನೂ ವಾಕ್ಯ ಎಲ್ಲೂ ಹೋಗಿಲ್ಲ, ಇಲ್ಲೂ ಹೋಗಿಲ್ಲ, ಇಲ್ಲೂ ಹೋಗಿಲ್ಲ ಅಂತ ಅರ್ಥ, ಇಲ್ಲೇ ಹೋಗಿಲ್ಲ, ಇಲ್ಲೂ ಹೋಗಿಲ್ಲ ಅಂದರೆ ಇನ್ನು ಕ್ರಿಯೆಯಲ್ಲಿ ಏನಪ್ಪ ತರ್ತೀರ ಅಲ್ವರ. ಅದಕ್ಕೆ ಯಹೋವನ ಪರ್ವತದಲ್ಲಿ ವಾಸತಕ್ಕವನು ಎಂಥವನಾಗಿರಬೇಕು ಅಲ್ವರ. ದೇವ್ರ ಮಕ್ಕಳಿಗೆ ಭಯಭಕ್ತಿ ಇರೋನಿಗೆ ನಾವೇ ಮಾಡಕ್ಕೊ ಸನ್ಮಾನಿಸ್ಬೇಕು. ನೋಡಿ ಯೋಚನೆ ಮಾಡಿ, ಇವಾಗ ನಮಗೆ ಸತ್ಯ ನಮ್ಮ ಕರ್ನಾಟಕ ಹಿಂಗೆ ಬಂತು, ನಮ್ಮ ಜಯಪ್ಪ ಅಂಕಲ್ ಅಲ್ವರ, ಜಯಪ್ಪ ಅಂಕಲ್ ಸಬ್ಜೆಕ್ಟ್ ಎಷ್ಟು ಜನ ಕೇಳಿದಿರ ನೋಡಿ, ಎಲ್ಲ ಫ್ಯೂ ಸೆಲೆಕ್ಟೆಡ್, ಎಲ್ಲ ದೊಡ್ಡ ದೊಡ್ಡ ಹಿರಿಯರು ಏನು ನೋಡ್ರಿ ಅಂತೀನಿ. ನಮ್ಮ ಜಯಪ್ಪ ಅಂಕಲ್ ಮಾತಾಡ್ದ ಅಂತಂದರೆ ಹೆಂಗ್ ಹೊಡಿಯೋರು, ಲೆಫ್ಟು ರೈಟು ಕೇರೆ ಮಾಡ್ತಾ ಇರಲಿಲ್ಲ, ಹೌದಾ ಇಲ್ವೋ? ಆದರೂ ಕೂಡ ನಮ್ಮ ಜಯಪ್ಪ ಅಂಕಲ್ ಅಂದರೆ ನಮ್ಗೆ ಇಷ್ಟ ಆಗ್ತಾರೋ ಇಲ್ವೋ?
ಎಷ್ಟು ಜನ ಇಷ್ಟಪಡ್ತೀರಾ? ಎಲ್ಲರೂ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ಅವ್ರ ವಾಕ್ಯ ಏನಾಗಿದೆ ಅಷ್ಟು ಅದೇನಂದ್ರೆ ಬಲ ಪಡಿಸೋಂಥಾಗಿದೆ. ಹಂಗಿರಬೇಕು ದೇವ್ರ ಮಕ್ಕಳು. ಅದರ ನಮ್ಮ ಸುರೇಶ್ ಅಂಕಲ್ ಅದರ ಸುರೇಶ್ ಅಂಕಲ್ ಕಳ್ಕೊಂಡಿದ್ದ ನಮ್ಮ ನಷ್ಟ ಫೀಲ್ ಆಗ್ತದೆ ಇಲ್ವಾ? ಫೀಲ್ ಆಗ್ತದೆ. ಆದರೂ ಕೂಡ ಅವ್ರನ್ನ ನಾವು ಗೌರವಿಸ್ತೀರಿ. ಯಾಕೆ ಅಂತಂದರೆ ಅವರಿಂದ ನಾವು ಎಷ್ಟೋ ಒಂದು ಆತ್ಮಿಕ ಆಹಾರನ ಹೊಂದಿ ನಾವೇನಾಗಿದ್ದೀರಿ, ಬಲ ಹೊಂದಿದ್ದೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸಗಳೇ, ದೇವ್ರನ್ನ ಪ್ರೀತಿ ಮಾಡೋಣ. ಈ ರೀತಿ ನಾವೇನು ಮಾಡಬೇಕು? ಸನ್ಮಾನಿಸಬೇಕು. ಒಬ್ಬರೊಬ್ಬರು ಪಾದನ ಏನು ಮಾಡಬೇಕು? ತೊಳೆಯೋದಕ್ಕೆ ಸಿದ್ಧವಾಗಿರಬೇಕು. ಆದ್ಬಿಟ್ಟು ಪಾದನ ಎಳೆಯೋದಕ್ಕಲ್ಲ. ಕೆಲವು ಜನ ಏನು ಮಾಡ್ಬಿಡ್ತಾರೆ ಅಂತಂದರೆ, ಓಟ ಓಡ್ತಾರಬೇಕಾದ್ರೆ ಒಬ್ರು ಬಿದ್ದೋಗ್ಬಿಟ್ರೆ ತುಂಬ ಖುಷಿ ರೀ. ಯಾಕೆ? ಇವ್ರಿಗೆ ಪ್ರೈಸ್ ಸಿಕ್ಬಿಡ್ತಾರೆ ಅಂತ. ಅರೆ, ಪ್ರೈಸ್ ಇರೋದು 144,000 ಜನ. ಈ ಓಟ ಎಂಥ ಓಟ ಗೊತ್ತಾ? ಬಿದ್ದೋದ್ರೆ ಬಿದ್ದೋಗಿರೋನ್ ಕರ್ಕೊಂಡು ಹೋದ್ರೆ ನಿಮಗೆ ಪ್ರೈಸು. ಬಿದ್ದೋಗಿರೋನ್ ನೋಡ್ಬಿಟ್ಟು ನೀವು ಓಟ ಅವ್ನು ಮುಗಿಸ್ತೀನಿ ಅಂತಂದರೆ ಫಿನಿಷಿಂಗ್ ಲೈನ್ ಟಚ್ ಮಾಡೋಕ್ಕೆ ದೇವ್ರು ಬಿಡೋದಿಲ್ಲ. ಅದರ ಈ ಓಟ ಅಂತ ಸ್ಪೆಷಲ್ ಓಟ ರೀ. ನೋಡಿ ಅಪೊಸ್ತಲ ಪೌಲ್ ಹೇಳ್ತಾರೆ 1 Timothy 4:16, ನೋಡ್ರ ಹೀಗೆ ಮಾಡೋದ್ರಿಂದ ನೀನು ಯಾರು ರಕ್ಷಿಸ್ತೀಯ ಅಂತೆ? ನಿಮ್ಮ ನೀವೇ ರಕ್ಷಣೆ ಸಾಧ್ಕೊಂಡು ಹೋಗ್ಬಿಡ್ತೀಯ ಅಂತಂದ್ರ ನಿನ್ನನ್ನು ನಿನ್ನ ವಾಕ್ಯನ ಯಾರು ಕೇಳ್ತಾ ನೋಡ್ರೋ ಅವ್ರನ್ನ ಕೂಡ ಏನು ಮಾಡ್ಬೇಕು? ನೀವು ರಕ್ಷಿಸ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸಗಳೇ, ಇವತ್ತೆಲ್ಲ ಏನ್ರಿ ಯಾರು ರಕ್ಷಿಸೋಂಥದ್ದು ಒಂದು ಪಾಯಿಂಟ್ ಏನಾಗಿಲ್ಲ, ಎಲ್ಲ ಸೆಲ್ಫಿಶ್ ಆಗಿಬಿಟ್ರೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸಗಳೇ, ನೋಡಿ ಅಪೊಸ್ತಲ ಪೀಟರ್ ಕ್ರೈಸ್ತನ ಏನು ಮಾಡಿದ್ರು? ಮೂರು ಸತಿ ಏನು ಮಾಡಿದ್ರು? ನಿರಾಕರಿಸಿದ್ರು. ಅವಾಗ ಕ್ರೈಸ್ತ ಏನು ಮಾಡಿದ್ರು? ಇವರಿಗೆ ಯೇಸು ಕ್ರಿಸ್ತಲ್ಲಿ ಇರ್ತಾರೆ, ಪೀಟರ್ಲಿ ಇರ್ತಾರೆ, ಮೂರು ಸತಿ ನಿರಾಕರಿಸ್ತಾರೆ. ಕ್ರೈಸ್ತ ಏನು ಮಾಡಿದ್ರು ಅಂತ ಐತೆ ಸತ್ಯವೇದದಲ್ಲಿ. ಕ್ರೈಸ್ತು ತಿರುಗ್ಬಿಟ್ಟು ಪೇತ್ರನ ಕಡೆಗೆ ಏನು ಮಾಡ್ತಾರೆ? ಅಲ್ಲ ಲುಕ್ ಕೊಡ್ತಾರೆ. ಅದರ ಸರಿ ಲುಕ್ ಕೊಟ್ಟಿದ ತಕ್ಷಣ ಪೇತ್ರನಿಗೆ ಏನಾಗೋಯ್ತು? ಮನಸ್ಸಿಗೆ ಬೇಜಾರಾಗೋಯ್ತು ರೀ. ಛೇ, ನಾನು ಇಷ್ಟೊಂದು ಫುಲಿಶ, ನಾನು ಇಷ್ಟೊಂದು ಬಲಹೀನವಾಗಿದ್ದೀನಾ ಅಂದ್ಬಿಟ್ಟು ಬೇಜಾರಾಗಿ ಏನು ಮಾಡ್ತಾನೆ? ಹೊರಡೋಗ್ಬಿಟ್ಟು ಕಣ್ಣೀರು ಏನು ಮಾಡ್ತಾನೆ? ಇಟ್ಬಿಡ್ತಾನೆ. ಅದರ ಸರಿ ಈ ರೆಕಾರ್ಡು ಎಲ್ಲಿದೆ ಬೈಬಲಲ್ಲಿ? ಲೂಕ್ ಬರೆದ ಸುವಾರ್ತೆಯಲ್ಲಿ. ಬೇರೆ ಎಲ್ಲ ಸುವಾರ್ತೆಯಲ್ಲಿ ಓದಿ ಅಂತೀನಿ? ಇಲ್ಲ, ಈ ಬರೀ ಲೂಕರ ಸುವಾರ್ತೆಯಲ್ಲಿ ಇರೋದು. ಸರಿ, ಈ ಲೂಕರ ಸುವಾರ್ತೆ ಬರೆದವ್ರು ಯಾರು? ಬರ್ಸಿದ ಯಾರು? ದೇವರು. ಎಲ್ಲ ವೆರಿ ಸ್ಮಾರ್ಟಪ್ಪ ನೀವೆಲ್ಲ. ಯಾರಂದರೆ ದೇವರು ಅಪೋಸ್ಟಲ್ ಪೌಲ್ ಮುಖಾಂತರ ಲೂಕನ್ನು ಇಟ್ಟಿರಿಸ್ಕೊಂಡು ಏನು ಮಾಡೋರೆ? ಇದು ಅಪೋಸ್ಟಲ್ ಪೌಲ್ದು ಗಾಸ್ಪಲ್. ಅಪೋಸ್ಟಲ್ ಪೌಲ್ಗೆ ಕಣ್ಣು ಸರಿ ಇಲ್ದಿರೋದ್ರಿಂದ ಅವ್ರು ಡಾಕ್ಟರ್ ಲೂಕ್ನ ಉಪಯೋಗಿಸ್ಕೊಂಡು ಏನು ಮಾಡೋರು? ಈ ಗಾಸ್ಪಲ್ನ ಬರ್ಸರ್. ಇವಾಗ ಯೋಚನೆ ಮಾಡಿ, ಅಪೋಸ್ಟಲ್ ಪೌಲ್ಗೆ ಪೀಟರು ಈ ಥರ ಮಾಡಿದ್ದು, ಕ್ರೈಸ್ಟ್ ಲುಕ್ ಕೊಟ್ಟಿದ್ದು, ಇವ್ರಿಗೆ ಹೆಂಗೆ ಗೊತ್ತು? ಇವ್ರು ಇಲ್ವಲ್ಲ ಅಲ್ಲಿ. ಮತ್ತಂಗಾರೆ ಇದನ್ನು ಪೇತ್ರನೇ ಏನು ಮಾಡಿರಬೇಕು? ಹೇಳಿರ್ಬೇಕು. ಸರಿ, ಪೇತ್ರ ಏನು ಕೇಳ್ದ? ಪೇತ್ರನಿಗೆ ಪೌಲ್ಗೆ ಆಗ್ತದ? ಪೇತ್ರನ್ನ ಎಲ್ಲರ ಮುಂದೆ ಯಾರು ಕಣ್ಸವ್ರೆ? ಪೌಲ್ ಕಣ್ಸೋ ನೋಡಿ ಅಂತೀನಿ. ಅದರ ಶೇಮ್ ಆಗೋಯ್ತು ಅದರ. ಆದರೂ ಕೂಡ ಪೇತ್ರ ಎಂಥ ಒಳ್ಳೆ ಅಪೋಸ್ತಲ ನೋಡ್ರಿ ಅಂತೀನಿ. ತನ್ನ ಮನಸ್ಸಲ್ಲಿರೋಂಥ ಎಲ್ಲ ಒಂದು ಫೀಲಿಂಗ್ಸ್ನ ಯಾರು ತಿಳ್ಕೊಳೋರೆ? ಎಸ್, ಪೌಲ್ ಹತ್ರ ಏನು ಮಾಡೋರು ಹೇಳ್ಕೊಳೋರೆ? ಪೌಲು ಅದನ್ನ ಬುಕ್ಕಲ್ಲಿ ಬರೀಬೇಕಾರೆ ಅನ್ಯಾಯವಾಗಿ ಬರೆದಿಲ್ಲ. ಅವ್ರ ಬಗ್ಗೆ ಕೇವಲವಾಗಿ ಏನು ಮಾಡೋಕ್ಕೋಗಿಲ್ಲ, ಬರೆದಿಲ್ಲ. ಅದರ ಹೆಂಗೆ ಬರೀತಾರೆ ಅಂತಂದರೆ ಅದನ್ನು ಓದ್ದವರು ಮತ್ತೊಬ್ರಿಗೆ ಏನಾಗಬೇಕು? ಪ್ರಯೋಜನ ಆಗಬೇಕು. ಸರಿ, ಇವಾಗ ಪೀಟರ್ ಇದನ್ನೆಲ್ಲ ಅವತ್ತು ಹೇಳ್ಕೊಂಡ್ರು. ಪೌಲ್ ಏನು ಮಾಡೋರು? ಪೌಲ್ ಏನು ಮಾಡೋರು ಕೆಲಸ? ಯೇಸು ಕ್ರಿಸ್ತನ ಸಭೆನ ಏನು ಮಾಡೋರು? ಹಿಂಸೆ ಕೊಟ್ಟರು, ಕರೆಕ್ಟಾ? ಅಪೋಸ್ಟಲ್ ಪೌಲ್ ಬಂದಿದ ತಕ್ಷಣ ಅವ್ರನ್ನ ಮೀಟ್ ಮಾಡೋಕೆ ಹೋಗಿದ್ದು ಫಸ್ಟ್ ಯಾರು? ಯಾವ ಅಪೋಸ್ಟಲ್ಸ್ ಹೋಗಿಲ್ಲ, ಯಾವ ಡಿಸೈಪಲ್ಸ್ ಹೋಗಿಲ್ಲ. ಯಾಕೆ ಗೊತ್ತಾ? ಇವ್ರು ರೌಡಿ ಕಣಪ್ಪ, ಎಲ್ಲರೂ ಹೊಡೆದಾಗ ಬಂದುಬಿಟ್ಟವ್ರೆ. ಇವ್ರು ಹತ್ರಕ್ಕೆ ಹೋದ್ರೆ ನಮ್ಮನ್ನೇನು ಮಾಡ್ತಾರೆ? ಪೀಟರ್ ಏನು ಮಾಡ್ತಾರೆ? ಹೋಗ್ಬಿಟ್ಟು ಅವ್ರ ಜೊತೆಗೆ ನಿಂತ್ಕೊಂಡು ಬಲ ಪಡಿಸ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ಈ ಕ್ಯಾರೆಕ್ಟರ್ ಏನಾಗಿರಬೇಕು? ಇರಬೇಕು ರೀ. ಇವಾಗೆಲ್ಲ ಹೆಂಗಿದೆ ಅಂತಂದರೆ, ಯಾರೋ ಒಬ್ರಿಗೆ ಒಬ್ಬ ಕರೆಕ್ಷನ್ ಮಾಡಿಬಿಟ್ರೆ ಮುಗ್ದೋಯ್ತು ನೋಡ್ರಿ ಅಂತೀನಿ, ಅಷ್ಟೇ ಅವ್ನ ಕತೆ. ಅದರ ಅವನ ಕಡೆ ತಿರುಗು ಏನು ಮಾಡೋದಿಲ್ಲ. ಅದರ ಎಲ್ಲ ಗ್ರಜ್ ಇಟ್ಕೊಂಡು ಎಲ್ಲ ಥರ ವಂಚನೆ ಮಾಡೋಕ್ಕೇನು ಮಾಡ್ತಾರೆ? ಪ್ಲ್ಯಾನ್ ಮಾಡ್ತದರ. ನೋಡಿ, ಇವರಿಬ್ರು ಗುಣಗಳು ನೋಡಿ ಅಂತೀನಿ. ಎಷ್ಟು ಚೆನ್ನಾಗಿ ಅಪೋಸ್ಟಲ್ ಪೀಟರ್ ಪೌಲ್ ಬಗ್ಗೆ ಹೇಳ್ತಾರೆ. 2 Peter 3:5, ನಮ್ಮ ಏನ್ರಿ ಪ್ರಿಯ ಸಹೋದರನಾಗಿರೋ ಪೌಲನು ಸಹ
ತನ್ನ ಪತ್ರಿಕೆಯಲ್ಲಿ ಬರೋದು ಅಂತ ಹೇಳ್ತಾರೆ. ಹೇಳ್ಬೋಯ್ತಲ್ಲ ಅಂತಾರೆ ಅಪೋಸ್ಟಲ್ ಪೌಲ್ ಬರ್ತಾರೆ ಅಂತ. ಏನಂತಂದ್ರು ಮೈ ಬಿಲವೆಡ್ ಬ್ರದರ್ ಪೌಲ್ ಅಂತ ಏನು ಮಾಡ್ತಾರೆ, ಆ ಟರ್ಮ್ನ ಯೂಸ್ ಮಾಡ್ತಾರ, ದಟ್ ಈಸ್ ಅಟ್ಯಾಚ್ಮೆಂಟ್, ದಟ್ ಈಸ್ ಬ್ರದರ್ಲಿ ಲವ್. ಅದಕ್ಕೆ ರೋಮಾಪುರದಲ್ಲಿ ಹೇಳೋದು ಏನ್ರಿ ನೀವೇನಾಗಿದೆ ಹಾಂ ಹೋದ್ರೆ ಅಂತೀರಿ ರೋಮಾಪುರದಲ್ಲಿ 12 ಏನಪ್ಪ ಅಣ್ಣ ತಮ್ಮಂದಿರ ಥರ ಒಬ್ರನ್ನೊಬ್ಬರು ಏನು ಮಾಡಿ. ಇವಾಗೆಲ್ಲ ಅಣ್ಣ ತಮ್ಮಂದ್ರೆ ಏನಂದ್ರೆ ಅಪ್ಪ ಸಾಯ ತನಕ ಮಾತ್ರ, ಸತ್ಮೇ ನೋಡಿ ಅಂತ ಚಿಂದಿ ಚಿತ್ರಣ. ಮನೆಯಿಂದ ಹಿಡಿದು ಎಲ್ಲ ಆಸ್ತಿನ ಏನು ಮಾಡಕ್ಕೆ ಬಿಡ್ತಾರೆ, ಹೆಂಗಿರ್ಬೇಕಂತೆ ಅದರ ಹೆಂಗಿರ್ಬೇಕಂತೆ ಅಣ್ಣ ತಮ್ಮ ಥರ ಏನಿರಲಿ ಅದು ಅಟ್ಯಾಚ್ಮೆಂಟ್ ಇರಲಿ, ಅದರ ಬಿ ಯು ದ ಬೌಲ್ಸ್ ಆಫ್ ಮರ್ಸೀಸ್ ಅಂತ ಹೇಳ್ತಾರೆ. ಆಮೇಲೆ ಮಾನ ಮನೆಯ ತೆಗೆದಲ್ಲಿ ಮುಂದಾಗಿರ್ತಾರೆ ನೋಡಿರ್ತೀನಿ, ಅದರ ಮಾನ ಮನೆ ಸಲ್ಸಲ್ ಏನಾಗಿರ್ಬೇಕಂತ ಮುಂದಾಗಿರ್ಬೇಕಂತೆ. ನೆಕ್ಸ್ಟ್ ನೋಡ್ರ ಅಲ್ವರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಆದ ಸರ್ವರ್ಗಳೇ ಮೇರಿ ಕ್ರೈಸ್ಟನ್ ಏನು ಮಾಡ್ತಾರೆ ಅರ್ಥ ಮಾಡ್ಕೊತಾರೆ. ಅದರ ಇನ್ನೇನು ಕ್ರೈಸ್ಟ್ ಸಾಯೋದಕ್ಕೆ ಸ್ವಲ್ಪ ದಿನ ಮುಂಚೆ ಇರಬೇಕಾದ್ರೆ ಅಮೂಲ್ಯವಾಗಿರೋ ತೈಲನ ಏನು ಮಾಡ್ತಾರೆ ಯಾರ ಮೇಲೆ ಸುರಿಸ್ತಾರೆ, ಕ್ರೈಸ್ಟ್ ಮೇಲೆ. ಕ್ರೈಸ್ಟು ಏನ್ರಿ ಅವ್ರನ್ನ ಖಂಡಿಸ್ಲಿಲ್ಲ, ಏನು ಮಾಡ್ತಾರೆ ಬಟ್ ಅಪ್ರಿಷಿಯೇಟೆಡ್ ಇಟ್ಟು. ಯಾಕೆ ಗೊತ್ತಾ ಅವ್ರಿಗೆ ಏನಾಗಿತ್ತು, ಇಟ್ ವಾಸ್ ವೆರಿ ಕಂಫರ್ಟಿಂಗ್ ಟು ಹಿಮ್. ಅದರ ಆ ಒಂದು ದುಃಖ ಒಂದು ಸಂದರ್ಭದಲ್ಲಿ ಇವನ್ ಫೀಲಿಂಗ್ಸ್ಗಳನ್ನ ಯಾರಿಗೂ ಹೇಳೋಕ್ಕಿಲ್ಲ. ಅದರ ಕ್ರೈಸ್ಟ್ ಎಂಥ ಸುಪೀರಿಯರ್, ಅವ್ರು ಯಾರು ಯಾವ ಥರ ಮನಸ್ಸು ಪಿಚ್ಚು ಹೇಳ್ತಾರೆ ಹೇಳಿ, ಇವರೇ ದೊಡ್ಡವರು, ಇವ್ರು ಮಿಗ್ದವರೆಲ್ಲ ಇವ್ರು ಶಿಷ್ಯನರು, ಇವ್ರು ಹೋಗಿ ಶಿಷ್ಯನ ಹೇಳೋಕ್ಕಾಯ್ತದ, ಅದು ಎಷ್ಟು ಸರಿ ಪ್ರಯತ್ನ ಮಾಡಿದ್ರು ಏನಾಗಿಲ್ಲ ಆಗಿಲ್ಲ. ಆದರೆ ಮರ್ಯಾಳ ಏನು ಮಾಡ್ತಾರೆ ಕ್ರೈಸ್ಟ್ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡು ಅಮೂಲ್ಯವಾಗಿರೋ ತೈಲ ಹಾಕ್ಬೇಕಾದ್ರೆ ಕ್ರೈಸ್ಟಿಗಿಂತ ಒಂಥರ ಮನಸ್ಸಿಗೇನ್ರಿ ಸಮಾಧಾನ ಇದ್ದಂಗೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸರ್ಗಳೇ ಇದೇ ರೀತಿ ಏನ್ರಿ ದೇವ್ರನ್ನ ಸನ್ಮಾನಿಸೋರ್ನ ನಾವೇನು ಮಾಡಬೇಕು, ಸನ್ಮಾನಿಸ್ಬೇಕ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ನೋಡಿ ಯಾರಿಗೆ ನಾವು ಸನ್ಮಾನ ಮರ್ಯಾದೆ ಕೊಡಬೇಕು, 1 ತಿಮೋಥಿ 5:17 ಯಾರಿಗೆ ಇಮ್ಮಡಿಯಾದಂತ ಮಾನ ಯಾರಿಗಂತೆ, ಸಭೆನ ಸರಿಯಾಗಿ ನಡೆಸೋನ್ಗೆ. ಬರೀ ಸಭೆ ನಡೆಸ್ಬಿಟ್ಟಾಗೈತದ ಅಲ್ವರ, ಏನು ಆಫೀಸ್ ಅಡ್ಮಿನಿಸ್ಟ್ರೇಷನ್ ಸಭೆನ ಯಾವ ರೀತಿ ನಡೆಸ್ಬೇಕು, ಒಳ್ಳೆ ವಾಕ್ಯೋಪದೇಶದಿಂದ ನಡೆಸಿ ಸತ್ಯಲ್ಲಿ ಬಲಪಡಿಸಿ ಸತ್ಯಲ್ಲಿ ಏನು ಮಾಡ್ಬೇಕು ಅವ್ರನ್ನ ನಡೆಸ್ಬೇಕು. ಇಂಥವ್ರಿಗೆ ಏನ್ರಿ ಹಿಮ್ಮಡಿಯರಂತ ಮರ್ಯಾದೆ ಮಾಡಬೇಕು ಕೊಡ್ಬೇಕು ಹೇಳ್ತಾರೆ. ಅದರ 2 ಡಬಲ್ ಹಾನರ್ ಅಂತ ಹೇಳ್ತಾರೆ. ಅದರ ಈ ಕಾಲದಲ್ಲಿ 1/2 ಕೊಡೋದಿಲ್ಲ ಅಲ್ವರ. ಇನ್ನೊಂದು ವಾಕ್ಯ ಓದಿ, Hebrews 13:6-7 Hebrews 13:6-7 ಯಾರು ಅರ್ಥ ಮಾಡ್ಕೊಳ್ಳಿ ಅಯ್ಯ ಎಷ್ಟು ಚೆನ್ನಾಗಿ ಓದ್ತೀರಿ ನೋಡ್ರಿ. ಇನ್ನೊಂದು ಓದಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಅಲ್ವರ. ಅದೇನಂತ ಹೇಳ್ತಾರೆ ಪಾಠ ಹೇಳ್ಕೊಟ್ಕೊಂಡು ಏನು ಮಾಡಿ ಫಸ್ಟ್ ನೀವು ಯು ಫಾಲೋ ದೆಮ್ ಫಾಲೋ ದೆ ಟೀಚಿಂಗ್ಸ್ ಅಂತ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಅಂತಂದ್ರು. ನಾನು ಕ್ರಿಸ್ತನ ಹಿಂಬಾಲಿಸಿ ರೀತಿಯಲ್ಲಿ ನೀವೇನು ಮಾಡಿ ನನ್ನ ಹಿಂಬಾಲಿಸಿ ಅಂದ್ರೆ ಯಾಕಂದ್ರು ದಟ್ ವಾಸ್ ಇಸ್ ರೋಲ್ ಎಕ್ಸಾಂಪಲ್. ಅವ್ರು ಹೆಂಗಿದ್ರು ಬ್ಯೂಟಿಫುಲ್ ರೋಲ್ ಮಾಡ್ಲಿಕ್ಕೆ ಧೈರ್ಯವಾಗಿ ಹೇಳಿದ್ರು ನಾನು ಫಾಲೋ ಮಾಡಿಬಿಟ್ಟು. ಅದಕ್ಕೆ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಏನು ಮಾಡಿ ಅಂತ ಹೇಳ್ತಾರೆ ಇನ್ನೊಂದು ಸರಿ ಓದಿ. ನೋಡ್ರ ನಿಮಗೆ ವಾಕ್ಯವನ್ನು ತಿಳಿಸಿದಂತ ಸಭಾನಾಯಕ ನಿಮ್ಗೆ ಯಾರು ವಾಕ್ಯ ತಿಳಿಸ ಅವನೇ ಮಾಡಿ ಫಸ್ಟ್ ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಆಮೇಲೆ ಅವರ ನಂಬಿಕೆ ಅನುಸರಿಸಿರಿ ಅಂತಂದ್ರೆ ಇವನ್ನ ಬಿಟ್ಬಿಟ್ಟು ಇರೋದೆಲ್ಲ ಏನ್ ಮಾಡ್ದ ಫಾಲೋ ಮಾಡ್ದ. ಅದ್ರ ಒಂದ್ 2-3 ಅವಕಾಶ ಸಿಕ್ಬಿಟ್ಟು ಅವ್ನು ಬೇಸಿಕ್ ಕ್ಲಾಸ್ ಹೇಳ್ಕೊಟ್ರೆ ಮುಗ್ದೈತೆ ನೋಡ್ರಿ ಅಂತೀನಿ. ಅದ್ರ ಅವ್ರಿಗೆ ಏನಾಗ್ಬಿಡ್ತದೆ ಒಂದು ಹಾನ್ ಬಂದಂಗೆ ಕೊಂಬ ಬಂದಂಗೆ ಅದರ ದೇವ್ರ ಮಕ್ಕಳು ತಗ್ಗಿಸ್ಕೊಂಡು ಏನು ಮಾಡ್ಬೇಕ್ರಿ ನಡೆಯೋರಾಗಿರ್ಬೇಕು. ಅದರ ಸಹೋದರ ಸಹೋದರ ಐಕ್ಯತೆಯಲ್ಲಿ ಇದ್ದು ಮಾಡೋಂಥದ್ದು ಎಷ್ಟೋ ಏನಾಗಿದೆ ಇದೆ ಅದರ ಅದಕ್ಕೆ ಮಾಡ್ಬೇಕ್ರೆ ಇಂಥ ಎಕ್ಸಾಂಪಲ್ ನಾವೇನಾಗಿರ್ಬೇಕು ಇರಬೇಕು. ಆಮೇಲೆ ಏನು ಹೇಳ್ತಾರೆ ಏನ್ರಿ ನಷ್ಟವಾದರೂ ಪ್ರಮಾಣ ತಪ್ಪದವನು ಏನಾಗಿರ್ಬೇಕು ಅರ್ಬೇಕು. ಇದೇನು ಪ್ರಮಾಣ ಆಣೆ ಇಡೋದು, ಯೇಸುಕ್ರಿಸ್ತ ಏನಾದ್ರು ಆಣೆ ಇಡಬೇಕು ಅಂದ್ರ ಯೇಸುಕ್ರಿಸ್ತ ಆಣೆ ಇಡಬೇಕು ಇಡಬಾರ್ದು ಅಂತಂದ್ರ ಇಡಬಾಡೋ ಅಂತಂದ್ರು. ಅದರ ಆಣೆನೇ ಮಾಡ್ಕೋಬಿಡಿ ನೀವು ಇಡಕ್ಕೆ ಹೋಗ್ಬಿಡಿ, ಯಾಕಂದರೆ ದೇವ್ರ ಆಲಯದಲ್ಲಿ ಇರಂತೆ ನಿಮ್ದು ಯಾವುದೂ ಅಲ್ಲ. ಅದರ ಹಂಗಿರ್ಬೇಕಾರೆ ಇಲ್ಲಿ ನಷ್ಟವಾದರೂ ಪ್ರಮಾಣನ ತಪ್ಪದವನಾಗಿರ್ಬೇಕು ಅಂತಲ್ಲಿ ಏನದು ಇಲ್ಲಿ ಹೇಳೋದು ಆಣೆ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಹೇಳೋದು ಒಡಂಬಡಿಕೆ ಬಗ್ಗೆ. ಅದರ ನಾವೆಲ್ಲ ದೇವ್ರ ಹತ್ರ ಏನು ಮಾಡಿದಿರಿ
ಒಡಂಬಡಿಕೆ ಮಾಡ್ಕೊಳ್ತೀರಿ, ಕರೆಕ್ಟಾ? ನಾವು ಏನೇನು ನಷ್ಟ ಆದರೂ ಸರಿ ಈ ಒಡಂಬಡಿಕೆನ ಮೀರೇನು ಮಾಡಬಾರ್ದು, ನಡಿಬಾರ್ದು. ಈ ಒಡಂಬಡಿಕೆಗೆ ವಿರುದ್ಧವಾಗಿ ಏನು ಮಾಡ್ಬಾರ್ದು, ನಾವು ನಡಿಬಾರ್ದು ಅಲ್ವರ ದೇವ್ರಿಗೆ. ಏನ್ರಿ ಮೂಢ, ನಾವು ಒಂದು ಬಲಿಯಲ್ಲಿ ಏನಿಲ್ಲ. ಹಾಂ, ಇಷ್ಟ ಇಲ್ಲ, ಓದಿ ಪ್ರಸಂಗಿ 5:4-5. ಹರಿಕೆಯನ್ನು ಕಟ್ಟಿದರೆ ಏನ್ರಿ ತೀರಿಸೋದಕ್ಕೆ ಏನು ಮಾಡ, ನೀನು ತಡ ಮಾಡ್ಬೇಡ. ಪ್ರಮಾಣ ಮಾಡಿದಿರಾ, ಒಡಂಬಿಕೆ ಮಾಡ್ಕೊಂಡಿದ್ದೀರಾ, ಅದನ್ನು ಫಿನಿಶ್ ಮಾಡೋಕ್ಕೆ ತಡ ಮಾಡಬೇಡ್ರಿ. ನೋಡ್ರ ಹರಿಕೆ ಏನು ಮಾಡೋ, ದೇವ್ರಿಗೆ ಸಲ್ಲಿಸುವಂತೆ. ಅದಕ್ಕೆ ಇಸ್ರೇಲ್ ಜನಗಳಿಗೆ ದೇವರು ಪ್ರಮಾಣ ಕೊಡ್ಬೇಕನ್ನ ಹೇಳ್ಬಿಟ್ರು ಅಲ್ವರ. ನಿಮ್ಮ ಹರಿಕೆನ ಏನು ಮಾಡಬಾರ್ದು, ಯಾವತ್ತೂ ನೀವು ಮುರಿಬಾರ್ದು ಅಂತ. ಓದಿ ಧರ್ಮೋಪದೇಶ ಕಂಡ 23:21-23. ನೋಡ್ರ ತಪ್ಪದೇ ಏನು ಮಾಡ್ತಾ ದೇವರು ವಿಚಾರಿಸ್ತಾನೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ತೀರಿಸದೆ ಹೋಗೋದೇನ್ರಿ ಪಾಪ ಅಂತ ಹೇಳ್ತಾರೆ. ಇವಾಗ ದೇವರು ಆಣೆ ಮಾಡಿದ್ದಾರಾ, ದೇವ್ರು ಒಡಂಬಡಿಕೆ ಮಾಡ್ಕೊಂಡಿದ್ದಾರಾ, ದೇವ್ರು ಪ್ರಮಾಣ ಮಾಡಿದ್ದಾರಾ, ಪ್ರಾಮಿಸ್ ಮಾಡಿದ್ದಾರಾ? ಎಸ್. ಆದಾಮಿಗೆ ಏನು ಮಾಡಿದ್ರು, ಫಸ್ಟ್ ಪ್ರಾಮಿಸ್ ಮಾಡಿದ್ರು, ಅಣ್ಣ ತಿನ್ಬೇಡ, ತಿಂದಿದ್ದಿನ ಏನಾಯ್ತು ಅಂದರು. ಅದರ ಆ ಪ್ರಾಮಿಸ್ನ ದೇವ್ರು ಕೀಪ್ ಅಪ್ ಮಾಡಿದ್ರಾ? ಎಸ್, ಈಸ್ ಫೇತ್ಫುಲ್ ಟು ಈಸ್ ಪ್ರಾಮಿಸ್. ಅಬ್ರಹಾಮ್ ಹತ್ರ ಏನು ಮಾಡಿದ್ರು, ದೇವರು ಒಡಂಬಡಿಕೆ ಮಾಡ್ಕೊಂಡ್ರು ಅಲ್ಲರ. ನಿತ್ಯ ನಿತ್ಯವಾಗಿ ಏನು ಮಾಡ್ತೀನಿ ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ ಅದನ್ನು ಕೈಗೊಂಡು ನಡೀತಾ ಇದ್ರ. ಎಸ್, ನೋವು ಜೊತೆ ಏನು ಮಾಡಿದ್ರು, ಒಂದು ಒಡಂಬಡಿಕೆ ಮಾಡಿಕೊಂಡ್ರು. ಇನ್ನು ಮುಂದಕ್ಕೆ ನಾನು ಈ ಒಂದು ಜಗತ್ತನ್ನ ಏನು ಮಾಡಲ್ಲ, ಶಾಶ್ವತವಾಗಿ ಜಡಪಳ್ಳ ನಾಶ ಮಾಡೋಂತ ಅದನ್ನು ಕೀಪ್ ಅಪ್ ಮಾಡಿದ್ರ? ಎಸ್. ದಾವಿದನ್ಗೆ ಏನಂತಂದ್ರು ಅದರ, ನಾನು ಆಣೇಟು ಹೇಳ್ತಾ ಇದ್ದೀನಿ, ನಿನ್ನ ಸಿಂಹಾಸನ ಏನಾಗ್ತದೆ ಯುಗ ಯುಗಾಂತರೊಳಗೆ ಏನಾಯ್ತಂತೆ, ಶಾಶ್ವತವಾಗಿರ್ತಾರೆ ಅಂದರು. ಅದನ್ನು ದೇವ್ರು ಕೀಪ್ ಅಪ್ ಮಾಡ್ತಾರೆ ಅಂದರೆ ಎಸ್ ಕೀಪ್ ಅಪ್ ಮಾಡ್ತಾರೆ. ನಮಗೆಲ್ಲ ಏನು ಕೊಡ್ತೀನಿ ಅಂತ ಹೇಳಿದ್ರೆ ಅಮರತ್ವನ ದೇವ್ರು ಕೊಡ್ತೀನಿ ಅಂತ ಹೇಳಿದ್ರೆ ಈ ಅಮರತ್ವನ ದೇವ್ರು ಕೊಡ್ತಾರೋ ಇಲ್ವಾ? ಕೊಟ್ಟೆ ಕೊಡ್ತಾರೆ. ಮತ್ತು ಅವರು ಎಲ್ಲ ವಾಗ್ದಾನ ಕೀಪ್ ಅಪ್ ಮಾಡ್ತಾರೆ ಅಂದರೆ ನಾವು ಕೂಡ ಏನಾಗಿರಬೇಕು, ಎಲ್ಲನೂ ಕೀಪ್ ಅಪ್ ಮಾಡೋರಾಗಿರ್ಬೇಕು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ನಾವು ಯೂದಾಸನ ಥರ ಇರಬಾರ್ದು ಅಲ್ವರ. ಯೂದಾಸು ಏನಪ್ಪ ಮಾಡ್ದ ಅಂತಂದರೆ ಏನ್ರಿ, ತನ್ನ ಮಾತಿಗೆ ವಿರುದ್ಧವಾಗಿ ಏನು ಮಾಡ್ಬಿಟ್ಟ, ಅವನು ನಡೆದ್ಬಿಟ್ಟ ಅಲ್ವರ. ಯೇಸು ಕ್ರಿಸ್ತು ಇವನ್ನ ಕರೆದಿದ್ದು ಏನಕ್ಕೆ ಅಂದರೆ ಅವನ್ನ ಹಿಂಬಾಲಿಸೋದಕ್ಕೆ. ಇವರು ಯೇಸು ಕ್ರಿಸ್ತನ ಹಿಂಬಾಲಿಸೋದ ಬದಲಾಗಿ ಯೇಸು ಕ್ರಿಸ್ತನ ಏನು ಮಾಡ್ಬಿಟ್ರು, ಹಿಡ್ಕೊಬಿಟ್ರು. ಅದರ ಯೇಸು ಕ್ರಿಸ್ತನ ಜೊತೆಗಿರೋಂಥ ಒಬ್ಬ ಅಪೋಸ್ತಲಲ್ಲಿ ಯಾರು ಬಂದು ತುಂಬ್ಕೊಂಬಿಟ್ರ, ಸೈತಾನನು. ಓದಿ ಯೋಹಾನ 13:27. ನೋಡ್ರ ಸೈತಾನ ಒಳಗೇನಂತೆ, ಅಪೋಸ್ಟ್ಲ್ ಒಳಗಡೆನೇ ಸೈತಾನ ಹೋಗಿದ್ದಾನೆ ಅಂತಂದರೆ ಇನ್ನು ಯೋಚನೆ ಮಾಡಿ, ಇನ್ನು ಯಾರಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಅದರ ಪೇತ್ರನಲ್ಲಿ ಹೋಗಿ ಪ್ರಯತ್ನ ಪಟ್ಟ ಇಲ್ವಾ, ಬಟ್ಟು ಯೇಸು ಕ್ರಿಸ್ತನ ಒಂದು ಸೇರಿ ಬಿಟ್ರು ಹಿಂದೆ ಹೋಗೋ ಸೈತಾನ ಅಂತ ಗದರಿಸ್ತಾರೆ ಅಲ್ವರ. ಹಂಗಿರ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ನಾವು ನೆಟ್ಟಿಗಿಲ್ಲ ಅಂದರೆ ನಮ್ಮಲ್ಲಿ ಸೈತಾನ ಬರಲ್ವಾ ಅಲ್ವರ. ಯಾರು ಅಪೋಸ್ತಲೇ ಹೋಗೋರು ಅಂತಂದರೆ ಎಂಥ ದೊಡ್ಡ ಹಿರಿಯರಾಗಿರ್ಬೋದು, ಎಂಥ ದೊಡ್ಡ ಕಿರಿಯನಾಗಿರ್ಬೋದು, ಎಲ್ಲರೂ ಬರೋಕ್ಕೆ ಏನಿರ್ತಾರೆ ಸೈತಾನ. ನಾವು ಹೆಂಗಿರಬೇಕು, ತುಂಬ ಕೇರ್ಫುಲ್ ಆಗಿರಬೇಕು. ಅದಕ್ಕೆ ಪ್ರಮಾಣ ತಪ್ಪದವನು. ಅದಕ್ಕೆ ಯೇಸು ಕ್ರಿಸ್ತ ಅಂತಂದ್ರು ಏನ್ರಿ, ನೇಗಿಲಿಗೆ ಕೈ ಹಾಕಿ ಹಿಂದಿಗೆ ನೋಡೋನು ಏನ್ರಿ, ದೇವರಾಜ್ಯಕ್ಕೇನಲ್ಲ ಅವನು ಯೋಗ್ಯನೇ ಅಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ನಮ್ಗೆ ಅಡ್ವೈಸ್ ಕೊಟ್ಟಿದ್ದು, ಯಾವನ ಗೋಪುರ ಕಟ್ಟೋದಕ್ಕಿಂತ ಮುಂಚೆ ಫಸ್ಟ್ ಕೂತ್ಕೊಂಡು ಏನು ಮಾಡಬೇಕು, ಲೆಕ್ಕ ಹಾಕ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವೆಲ್ಲ ದೇವತೆ ಏನು ಮಾಡಿದ್ದೀರಿ, ಒಡಂಬಡಿಕೆನ ಮಾಡ್ಕೊಂಡಿದ್ದೀರಿ ಅಲ್ವರ. ನಾನು ಸತ್ರೆ ನಿನಗಾಗಿ ಏನು ಮಾಡ್ತೀನಿ ದೇವರೇ, ಸಾಯ್ತೀನಿ, ಕ್ರಿಸ್ತನ ಮಂಡಲದಲ್ಲಿ ಸಾಯ್ತೀನಿ ಅಂತ ಬಿಡೋರ. ಇದನ್ನು ನಾವೇನು ಮಾಡಬೇಕು, ಕೈಗೊಂಡು ನಡಿಬೇಕು. ಕೊನೆವರೆಗೂ ಇದೇನಾಗಿರ್ಬೇಕು, ನಾವು ನಂಬಿಕಸ್ಥರಾಗಿರ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ಏನ್ರಿ, ಅಯ್ಯೋ ನಾವು ಮುಡುಪು ಕಟ್ಟೋದಕ್ಕಿಂತ, ದೇವತೆ ಒಡಂಬಡಿಕೆ ಮಾಡ್ಕೊಳೋಕ್ಕಿಂತ ಮಾಡದಿರೋದ್ರಲ್ಲಿ ಏಸು ಒಂದ್ರಲ್ಲಿ ಪ್ರಸಂಗಿಲಿ. ಅದಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ, ನಾವು ಕಾನ್ಸಿಕ್ರೇಷನ್ ಮಾಡಿದಿರೋದೇ ಬೆಸ್ಟ್ ಬ್ರದರ್, ಸತ್ಯ ಹಿಂಗೆ ಏನು ಮಾಡೋಣ ಕೇಳ್ಕೊಂಡ ಹಿಂಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಅಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನ್ರಿ ಕಾನ್ಸಿಕ್ರೇಷನ್ ಈಸ್ ಆಲ್ವೇಸ್ ದ ಬೆಸ್ಟ್ ಡಿಸಿಷನ್. ಲೋಕದಲ್ಲಿ ಶಾಶ್ವತಕ್ಕೆ ಬರ್ತಿರ್ತೀರಾ, ಎಷ್ಟು ದಿನ ಇರ್ತೀರಾ, ಸ್ವಲ್ಪ ದಿನ, ಒಂದಲ್ಲ ಒಂದು ದಿನ ಏನಾಗ್ತೀರಾ, ಸತ್ಯೇ ಸಾಯ್ತೀರಿ. ಸಿ ಇದಕ್ಕೆ ಯಾರಿಗಾಗ ಸಾಯನ, ದೇವ್ರಿಗಾಗಿ ಸಾಯನ್ ಬಿಡ್ರಿ ಅಂತೀನಿ, ಕ್ರಿಸ್ತನ್ಗಾಗಿ ಏನು ಮಾಡೋಣ ಸಾಯನ. ಅದಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ, ಕಾನ್ಸಿಕ್ರೇಷನ್ ಮಾಡೋಕ್ಕೆ ಸಾವಿರ ವ್ಯವಸ್ಥೆ ಮಾಡ್ತಾರಪ್ಪ, ಅಯ್ಯಪ್ಪ ಅದರ
ಏನೋ ಅಷ್ಟೊಂದು ಯೋಚನೆ ಮಾಡೋಂಥದ್ದೇನಿದೆ ಅಲ್ಲ, ದೇವ್ರು ನಮಗಷ್ಟೋ ಎಷ್ಟೆಷ್ಟೋ ಮಾಡಿಬಿಟ್ಟಾರಂತೆ, ನಾವು ದೇವ್ರಿಗೋಸ್ಕರ ಚಿಕ್ಕ ಕೆಲಸ ಮಾಡೋಕ್ಕಾಗಲ್ಲ. ಕೆಲವು ಜನ ಬ್ರದರ್ ಬ್ಯಾಪ್ಟಿಸಮ್ ತೊಗೊಬೇಕು ಅಂದರೆ ಬ್ರದರ್ ಆಡಿ ತೊಗೊಂಬಿಟ್ಟಲ್ಲ ಬೋದ ಬ್ಯಾಪ್ಟಿಸಮ್ ಅಂತಾರೆ. ಇವ್ರು ನಮ್ಮ ಕೃಷ್ಣ ಬ್ರದರ್ ಹೇಳಿದಲ್ಲ, ಬ್ಯಾಪ್ಟಿಸಮ್ ಇಸ್ರೇಲ್ ಜನಗಳು ಎಷ್ಟು ಜನ ತೊಗೊಂಡವ್ರೆ, ಇಸ್ರೇಲ್ ಜನಗಳು ಎಡ್ಸಿದ್ ತೊಗೊಂಡವ್ರೆ, ನಾವು ಎಡ್ಸಿದ್ ತೊಗೊಳೋದು ಏನು ಮಿಸ್ಟೇಕು? ಅಪೋಸ್ಟ್ಲ್ ಪೌಲ್ ಎಡ್ಸಿದ್ ತೊಗೊಂಡವ್ರೆ, ಅಪೋಸ್ಟ್ಲ್ ಪೌಲೇ ಎಡ್ಸತಿ ಕೊಟ್ಟವ್ರೆ. ಅದರ ತಗೋಣ ಬ್ಯಾಪ್ಟಿಸಮ್ ಫಸ್ಟ್ ಆಫ್ ಆಲ್ ಅದು ಹಿಂಗಿರ್ಬೇಕು, ಕರೆಕ್ಟಾಗಿರ್ಬೇಕು. ನೀವು ಎಷ್ಟು ತೊಗೊಂತೀರಿ ಅಂತಲ್ಲ ಇಂಪಾರ್ಟೆಂಟು. ಇವತ್ತು ನಾನು ಗಂಗಾ ನದಿಯಲ್ಲಿ ಹೋಗ್ಬಿಟ್ಟು ಬ್ಯಾಪ್ಟಿಸಮ್ ತೊಗೊಂಬಿಟ್ಟು ಬ್ಯಾಪ್ಟಿಸಮ್ ಆಗ್ತದಾ? ಯಾಕಪ್ಪ ಇವತ್ತು ಯೋರ್ಧನಲ್ಲಿ ಹೋಗ್ಬಿಟ್ಟು ಎಷ್ಟು ಜನ ಕ್ರಿಶ್ಚಿಯನ್ಸ್ ಬ್ಯಾಪ್ಟಿಸಮ್ ತೊಗೊಂತಾರಲ್ವ, ತೊಗೊಂತಾರಲ್ವಾ? ಅದೆಲ್ಲ ಕಾನ್ಸಂಟ್ರೇಷನ್ನಾ? ಯಾಕೆ ಅದು ಏನ್ರಿ? ಅಜ್ಞಾನಸ್ಥಾನನ? ಜ್ಞಾನ ಇಲ್ದಿರೋ ಸ್ಥಾನ ಅಜ್ಞಾನಸ್ಥಾನ ಅದು ಅಲ್ಲ, ಸತ್ಯನೇ ಗೊತ್ತಿಲ್ದಿರೋ ಸ್ಥಾನ ತೊಗೊಂಡ ಸ್ಥಾನನ ಅದು. ದೇವ್ರು ಕನ್ಸಿಡರ್ ಮಾಡ್ತಾರೆ. ಇದೇ ರೀತಿ ನಾವು ಲೋಕದಲ್ಲಿ ಯಾವುದೇ ಸಭೆಗಳಲ್ಲಿ ಇರ್ಬೋದು, ಅದರ ಹಾಲು ತೊಗೊಂಡಿದ್ರೆ ಬ್ಯಾಪ್ಟಿಸಮ್ ಬ್ಯಾಪ್ಟಿಸಮ್ ತಂದ್ರೆ ನಿಜವಲ್ಲೂ ಸತ್ಯ ತಲೆಗೆ ಹೋಗಿಲ್ಲ ಅಂತ ಅರ್ಥ. ಸತ್ಯ ತಿಳಿದ ಮೇಲೆ ಸತ್ಯದ ತಕ್ಕ ಹಾಗೆ ನಾವೇನು ಮಾಡಬೇಕು? ದೀಕ್ಷಾಸ್ಥಾನನ ಪ್ರಾಪರಾಗಿ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು ನಾವು. ನಾವು ಮಾಡಬೇಕು. ಅಪೋಸ್ಟ್ಲ್ ಪೌಲೇ ಮಾಡೋರೆ, ಇಸ್ರೇಜಿಂಗ್ಳೇ ಮಾಡೋರೆ ಅಂತಂದರೆ ನಾವೇನು ಮಾಡಬೇಕು? ಇದನ್ನು ಮಾಡೋಕ್ಕೆಲ್ಲ ಏನು ಮಾಡ್ಕೊಬಿಡೋದು? ದೇವ್ರ ಮಕ್ಕಳು ಹಿಂದೆ ಮುಂದೆ ಯೋಚನೆ ಮಾಡಬಾರ್ದ್ರಿ. ದೇವ್ರ ಮಕ್ಕಳು ಎದೆ ಬಗ್ಗೆ ಮುಂದೆ ಬರೋ ಚೆನ್ನಾಗಿರ್ಬೇಕು ಇರಬೇಕು. ನೋಡಿ ಕೀರ್ತನೆ 15:5 ನೋಡ್ರ, ಸಾಲಕ್ಕೆ ಬಡ್ಡಿ ಕೇಳದವನು ಇಂಥವನು ಎಂದಿಗೂ ಏನಾಗೋದಿಲ್ಲ ಅಂತೆ ಕರಲಿಲ್ಲ. ಅದ್ರ ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ಬಡ್ಡಿ ವ್ಯವಹಾರ ಅದರ ಏನ್ರಿ? ಬಡ್ಡಿ ವ್ಯವಹಾರ ಮಾಡ್ಬೇಕಾ ಮಾಡಬಾರ್ದಾ? ಮಾಡಬಾರ್ದು ಅಲ್ವರ. ನೋಡಿ ಇಸ್ರೇಲ್ ಜನಗಳಿಗೆ ಪ್ರಮಾಣದಲ್ಲಿ ಏನು ಹೇಳ್ತಾರೆ? ವಿಮೋಚನಾ ಕಾಂಡ 22:25 ಬಡ್ಡಿನ ಏನ್ ಮಾಡಕ್ ಹೋಗ್ಬಾರ್ದು, ಕೇಳಲೇಬಾರ್ದು ಅಂತ ಹೇಳ್ತಾರೆ. ಬಡ್ಡಿ ವ್ಯವಹಾರ ದೇವ್ರಿಗೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ದಿರಂತ ಕೆಲಸ ಅದರ. ಈ ಬಡ್ಡಿ ವ್ಯವಹಾರ ಇವಾಗ ಲೋಕದಲ್ಲಿ ಯಾರು ಮಾಡ್ತಾರೆ ಜಾಸ್ತಿ? ಹಾ, ಸೇಟ್ಗಳು ನೋಡ್ರಿ, ಮಾರ್ವಾಡಿಗಳು, ಅವ್ರೇ ತಾನೆ ಬಡ್ಡಿ ವ್ಯವಹಾರ ಮಾಡೋದು. ರಕ್ತ ಇರ್ಬಿಡ್ತಾರೆ ನೋಡಿರ್ತೀನಿ. ಪಾಪ ಯಾರೋ ಕಷ್ಟದಲ್ಲಿರೋರು ಹೋಗ್ಬಿಟ್ಟು ಸಾಲ ಕೇಳ್ದ ಅಂದರೆ ಅದನ್ನೇನು ಮಾಡ್ತಾರೆ? ಬಡ್ಡಿ ಚಕ್ರಬಡ್ಡಿ ಅಂತ ಮುಟ್ಟೇ ಮಾಡೋದು ಸಿಕ್ಕಾಪಟ್ಟೆ ಎಕ್ಸಸ್ಸಲ್ಲಿ. ಅವರಷ್ಟು ಬಡ್ಡಿ ಕೊಟ್ಟು ಸಾಲ ತೊಗೊಂತಾರೆ, ಯೋಚನೆ ಮಾಡಿ ಅವ್ರಿಗೆ ಎಷ್ಟು ತೊಂದರೆ ಇರಬೇಕು ಅಂತ ಅರ್ಥ ಅಲ್ವಾ? ದೇವ್ರ ಮಕ್ಕಳು ಕೊಟ್ಟರೆ ಫ್ರೀಯಾಗಿ ಕೊಟ್ಬಿಡ್ಬೇಕ್ರಿ. ದಾನ ಮಾಡೋಕ್ಕೆ ತಾಕತ್ತಿದೆಯಾ? ಇದೆಯಾ ನಿಮ್ಮ ಹತ್ರ? ಎಷ್ಟಿದೆಯಾ? ಎಷ್ಟಿಗೆ ಅಷ್ಟು ಮಾಡಿ, ಆಗ್ತದ ಆಗ್ತದಂತ ಮಾಡಿ, ಇಲ್ಲ ಅಂದರೆ ಮಾಡಿದ್ರೆ ಇದು ಬಿಡ್ಬೇಕ್ರಿ. ಆದರೆ ಬಡ್ಡಿ ವ್ಯವಹಾರ ಮಾತ್ರ ಏನ್ರಿ ದೇವ್ರಿಗೆ ಇಷ್ಟ ಇಲ್ದಿದ್ದ ಕೆಲಸ. ಅದಕ್ಕೆ ಕೆಲವು ಜನ ಹೇಳ್ತಾರೆ, ಇಲ್ಲ ಬ್ರದರ್ ನಾವು ಬಿಸ್ನೆಸ್ಗಾಗಿ ಏನು ಮಾಡ್ಬೋದು ಬಡ್ಡಿ ವ್ಯವಹಾರ ಮಾಡ್ಬೋದು ಅಂತ. ಅದಕ್ಕೆ ಯಾಕೆ ಹೇಳ್ತಾರೆ? ಯೇಸು ಕ್ರಿಸ್ತ ಸ್ವಾಮಿ ಹೇಳಿದ್ರಲ್ಲ, ಒಂದು ತಲ ಅಂತ ಇದ್ದವನು ಏನು ಮಾಡ್ದ? ಮಣ್ಣಲ್ಲಿ ಔಸಿಟ್ಬಿಟ. ಯೇಸು ಕ್ರಿಸ್ತ ಅವ್ನು ಏನಂತಾರೆ? ನೀನು ಇದನ್ನ ಸಾಹುಕಾರಂಗೆ ಕೊಟ್ಟಿದ್ದೆ ಬಡ್ಡಿ ಯಾರೋ ಬಂದಿರೋದು ನೋಡ್ರ, ಯೇಸು ಕ್ರಿಸ್ತ ಬಡ್ಡಿ ವಸೂಲಿ ಮಾಡೋ ಅಂದರೆ, ಬಡ್ಡಿ ಮಾಡೋ ಅಂದರೆ. ಹಂಗೆ ನಾವು ಮಾಡ್ಬೋದಲ್ಲ. ಆ ವಾಕ್ಯನ ಸ್ವಲ್ಪ ಗಮನ ಇಟ್ಟು ಇವಾಗ ಓದೋಣ. ಇಲ್ಲಿ Matthew 25:27 ಓದಿ. ಯಾರತ್ರ ಕೊಡ್ಬೇಕಾಯ್ತಂತೆ? ಬಡವ್ರ ಹತ್ರ ಬಡ್ಡಿ ಕೊಡ್ಬೇಕಾಯ್ತಂತಾರ? ಯಾರತ್ರ? ಸಾಹುಕಾರ. ಸಾಹುಕಾರ ಎಷ್ಟು ಬಡ್ಡಿ ಕೊಡ್ತಾನೆ? ಬಡ್ಡಿ ಚಕ್ರ ಬಡ್ಡಿ ಕೊಡ್ತಾನ? ಅರ್ಥ ಮಾಡ್ಕೊಬೇಕು. ಇಲ್ಲಿ ಬಡವರು ಅಂತ ಏನು ಮಾಡಕ್ ಹೋಗಿಲ್ಲ. ಯಾರ ಬಗ್ಗೆ ಹೇಳ್ತಾರದು? ಯಾರಿಗೆ ಸಾಹುಕಾರ? ಯಾರು ಬ್ರದರ್? ಬ್ಯಾಂಕ್. ಇಂಗ್ಲೀಷಲ್ಲಿ ಓದಿ ನೋಡೋಣ ಎಲ್ಲಿ ಅಂದರೆ Luke 19:23. ಇದು Luke 19:23 ಕೂಡ ಬರ್ತದೆ. ಕನ್ನಡದಲ್ಲಿ ಓದ್ಬಿಡಿ, ಆಮೇಲೆ ಇಂಗ್ಲೀಷಲ್ಲಿ ಓದಿ, ಜಲ್ದಿ ಓದಿ. Luke 19:23 ಇಂಗ್ಲೀಷಲ್ಲಿ ಕೇಳಿ ಬಿಡೋದಮ್ಮ. ಹಾಂ, ನೋಡ್ರ ಸಾಹುಕಾರನ ಕೈಲಿ ಅಂತ ಹೇಳ್ತಾರೆ. ಇಲ್ಲೂ ತಿರ್ಗಾ ಬಡ್ಡಿ ಬರ್ತೈತಲ್ಲ ಅಂತ ಹೇಳ್ತಾರೆ. ಇದು ಇಂಗ್ಲೀಷ್ ಓದಮ್ಮ, ಕೆ ಜಿ ಬಿಲ್ ಓದು. ನಾನು ಓದ್ಬಿಡ. ಹಾಂ, ಇನ್ ಟು ದ ಬ್ಯಾಂಕ್. ಬ್ಯಾಂಕ್ ಹೇಳೋದು, ಬ್ಯಾಂಕ್ ಕೊಟ್ಟರೆ ಲೆಜಿಟಿಮೇಟಾಗಿ ಏನು ಬರಬೇಕಾಗಿದ್ಯೋ ಇಂಟ್ರೆಸ್ಟು ಅವ್ರು ಏನು ಮಾಡ್ತಾನೆ? ರೀಸನಬಲ್ ಇಂಟ್ರೆಸ್ಟು ಕೊಡ್ತಾನೆ. ಅದನ್ನು ಮಾಡು ಅಂತಂದ್ರು ಅನ್ಯಾಯವಾಗಿ ದುಡ್ಡು ವಸೂಲಿ ಮಾಡೋಂತಂದ್ರ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ನೀವು ಸಾಲ ಕೊಡಬೇಕಾದ್ರೆ ಹೆಂಗೆ ಕೊಡಬೇಕಂತೆ? ತಿರುಗಿ ತಿರುಗಿ ಬರ್ದಿರೋ ರೀತಿಲಿ ನಾವೇನು ಮಾಡಬೇಕು? ಕೊಡ್ಬೇಕು. ನಾವೆಲ್ಲ ಯಾರು ಕೊಡ್ತೀರಿ ನೋಡಿ? ಯಾರು ವಾಪಸ್ ಕೊಡ್ತಾರೆ ನೋಡಿ, ಹಿಂಗೆ ಕೊಡೋಣ. ಅದರ ಯಾರು ವಾಪಸ್ ಕೊಡೋಲ್ಲ ಅವ್ರಿಗೇನು ಮಾಡೋಣ? ಕೊಡ್ದಿರೋಣ ಅಂತಂದ್ಬಿಟ್ಟಲ್ಲ. ನೋಡಿ ಹೇಳ್ತಾರೆ ಕ್ರೈಸ್ಟ್. Luke 6:34-35 ಹ್ಮ್ ಹ್ಮ್
ನೀವಾದರೂ ನಿಮ್ಮ ವೈದ್ಯರನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿ, ಧೈರ್ಯವನ್ನು ಬಿಡದೆ ಸಾಲಗೊಳ್ಳಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ನೋಡ್ರ. ನೀವು ಪರಾತ್ಪರನ ಮಕ್ಕಳಾಗ್ತೀರಿ. ಅದರ ಹೇಳ್ತಾರೆ, ಇಫ್ ಯು ಲೆಂಡ್ ಟು ದೆಮ್ ಆಫ್ ಹೂಮ್ ಯು ಹೋಪ್ ಟು ರಿಸೀವ್, ಲೆಂಡ್ ಹೋಪಿಂಗ್ ಫಾರ್ ನಥಿಂಗ್, ಲ್ಯಾಂಡ್ ಹೋಪಿಂಗ್ ಫಾರ್ ನಥಿಂಗ್ ಅಗೇನ್. ಏನು ನಿರೀಕ್ಷೆ ಇಲ್ಲಿರ್ತಿಲ್ಲ, ಏನು ಮಾಡಿ ನೀವು ನೀವು ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಬಡ್ಡಿಗೆ ಏನ್ರಿ ಕೈ ಹಾಕದವನು, ಆಮೇಲೆ ಏನ್ರಿ ನಿರಪರಾಧಿಯ ಕೇಡಿಗಾಗಿ ಏನ್ರಿ ಲಂಚ ತೆಗೆದುಕೊಳ್ಳದವನಾಗಿರಬೇಕು. ಅದರ ನಿರಪರಾಧಿ ರಕ್ಷಕ್ಕೆ ಲಂಚ ತೊಗೊಂಡ್ರೆ ಯಾರೋ ನಮ್ಗೆ ಚೆನ್ನಾಗುತ್ತೆ ಯೂದಾಸ್. ಆಮೇಲೆ ಯೇಸು ಕ್ರಿಸ್ತನ ಒಂದು ಸಮಾಧಿ ಹತ್ರ ಕಾಯ್ತಾರಂಥ ಸೇವಕರು ಏನು ಮಾಡ್ತಾರೆ, ಫರಿಸಿ ಸರಿಸಿ ಚೆನ್ನಾಗಿ ದುಡ್ಡು ಕೊಟ್ಬಿಟ್ಟು ಯೇಸು ಕ್ರಿಸ್ತನ ದೇಹನ ಶಿಷ್ಯನ ಎತ್ಕೊಂಡು ಹೋಗ್ಬಿಟ್ರು ಅಂತ ಸುಳ್ಳು ಹೇಳಿ ಅಂತ ಹೇಳ್ತಾರೆ. ಇಂಥ ಕೆಲಸ ಏನು ಮಾಡೋಕ್ಬಿಟ್ರು ಲಂಚಕ್ಕೆ, ಇವತ್ತು ಲೋಕದಲ್ಲಿ ನಡೀತಾರೆ ಲಂಚ, ದೇವ್ರ ಮಕ್ಕಳು ಇದಕ್ಕೆ ಯಾಕೆ ಹೋಗ್ಬಾರ್ದು ಅಲ್ವರ. ಇಂಥವನು ಎಂದಿಗೂ ಏನಾಗೋದಿಲ್ಲ, ಕದಲುವುದಿಲ್ಲ. ಇಂಥವನು ಏನೇ ಕಾರಣಕ್ಕೂ ಬೆಳಕು ಸಾಧ್ಯ ಇಲ್ಲ ರೀ. ಕೀರ್ತನೆ 91 15 ಮತ್ತು 16 ವಾಕ್ಯ ಓದಿ. ನೋಡ್ರ ಅವನು ಏನ್ ಮಾಡ್ತೀನಿ ರಕ್ಷಿಸುವೇನು, ನೋಡ್ರ ಏನ್ ನೋಡ್ಸನ್ ದೇವ್ರು ವಿಶೇಷವಂತ ರಕ್ಷಣೆನ ತೋರಿಸ್ತಾನೆ. ಅವನು ಎಂದಿಗೂ ಏನಾಗೋದಿಲ್ಲ ಕದಲದಿಲ್ಲ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ನಾವು ಪಾಪನ ಬಿಟ್ಬಿಟ್ರೆ ಆಗಲ್ಲ, ಏನಾಗಬೇಕು ಪರಿಶುದ್ಧವಾಗಿರೋದು ನಾವು ಮಾಡೋಕೋ ಕಲಿಬೇಕು. ಅದರ ನಾವು ಸುಳ್ಳು ಹೇಳೋದನ್ನ ಬಿಟ್ಬಿಟ್ರೆ ಆಗಲ್ಲ, ಸತ್ಯನ ಏನು ಮಾಡೋಕೋ ಹೃದಯಪೂರ್ವಕವಾಗಿ ಮಾತಾಡಬೇಕ್ರಿ. ಬಾಂಕಾರನ ಬಿಟ್ಬಿಟ್ರೆ ಆಗಲ್ಲ, ಅದೇ ಥರ ತಗ್ಗಿಸ್ಕೊಂಡು ಏನು ಮಾಡಬೇಕು ನಾವು ನಡೆಯೋರಾಗಿರಬೇಕು. ಒಬ್ರಿಗೆ ಹಾನಿ ಮಾಡೋದನ್ನ ಬಿಟ್ಬಿಟ್ರೆ ಆಗಲ್ಲ, ಒಬ್ರಿಗೆ ಏನು ಮಾಡಬೇಕು ಒಳ್ಳೇದು ಕೂಡ ಮಾಡೋರಾಗಿರ್ಬೇಕು. ಅದರ ಕಳ್ತನ ಮಾಡಿ ಬಿಟ್ಬಿಟ್ರೆ ಆಗಲ್ಲ, ಏನ್ರಿ ನೆಕ್ಸ್ಟು ಸಹಾಯ ಮಾಡೋರಾಗಿರ್ಬೇಕು. ಅದರ ಮರ್ಡರ್ ಮಾಡೋ ಬಿಟ್ಬಿಟ್ರೆ ಆಯ್ತದ, ಜೊತೆಗೆ ಏನು ಮಾಡಬೇಕು ಸೋದನ್ನ ಪ್ರೀತಿ ಮಾಡಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಗಳೇ, ಇವೆಲ್ಲ ಗುಣಗಳು ಯಾರಲ್ಲಿತ್ತು ಕ್ರೈಸ್ಟ್. ಅದಕ್ಕೆ ಪಿಲಾತು ನೋಡ್ಬಿಟ್ಟು ಕ್ರೈಸ್ಟ್ ನೋಡಿದ, ಬಿಹೋಲ್ಡ್ ದ ಮ್ಯಾನ್. ಈಗೋ ಮನುಷ್ಯನು, ಒಂದು ಜೆಂಟಲ್ ಮ್ಯಾನ್ ಬಗ್ಗೆ ಸಾಮ್ಸ್ 15 ಚಾಪ್ಟರ್ ಏನು ಹೇಳ್ತಾರೋ, ಇವೆಲ್ಲ ಗುಣಗಳು ಯಾರಲ್ಲಿತ್ತಂತೆ. ಅದಕ್ಕೆ ಪಿಲಾತು ಆಶ್ಚರ್ಯ ಆಗ್ಬಿಡ್ತಾರೆ, ಇವರೇ ಮನುಷ್ಯನಪ್ಪ, ಈ ಥರ ಮನುಷ್ಯ ಏನಾಗಿಲ್ಲ, ಎಂದಿಗೂ ಏನಾಗೋದಿಲ್ಲ. ಅದರ ಅದಕ್ಕೆ ಪ್ರೀತಿ ಬಗ್ಗೆ ಹೇಳ್ಬೇಕಂತ ಹೇಳ್ತಾರೆ, ಪ್ರೀತಿ ಬಹು ತಾಳ್ಮೆ ಉಳ್ಳೋದು, ಪ್ರೀತಿ ದಯ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಕೊಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಸ್ವಪ್ರಯೋಜನವನ್ನೇ ಮಾಡೋದಿಲ್ಲ, ಚಿಂತಿಸೋದಿಲ್ಲ. ನೋಡಿ ಈ ಪ್ರೀತಿ ಬಗ್ಗೆನೇ ಇಂಡೈರೆಕ್ಟಾಗಿ ಕೀರ್ತನೆ ಏನು ಮಾಡಿರೋದು ಹೇಳೋದು. ಇದನ್ನೇ ಇನ್ನೊಂದು ಆ್ಯಂಗಲಲ್ಲಿ 1 ಪೇತ್ರ 5-11 ಅಪೋಸ್ಟ್ಲ್ ಪೌಲ್ ಏನು ಮಾಡ್ತಾರೆ ಹೇಳ್ತಾರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ. ಅದರಿಂದ ನಾವೇನು ಮಾಡೋಕ್ಕಪ್ಪ ದೇವ್ರ ಮಕ್ಕಳು ಅಂತಂದರೆ, ವಾಕ್ಯ ಕೇಳೋದು ಮಾತ್ರ ಅಲ್ಲ, ವಾಕ್ಯದ ಪ್ರಕಾರ ಏನಾಗಿರಬೇಕು ನಡೆಯೋರಾಗಬೇಕು. ಕೊನೆಗೆ ಒಂದು ವಾಕ್ಯ, ಪ್ರಕಟಣೆ 1:3 ವಾಕ್ಯ, ಪ್ರಕಟಣೆ 1:3 ವಾಕ್ಯ, ಪ್ರೀತಿ ಅಂತ ಸೋರಸಗಳೇ. ದೇವರು ಬಲಿಷ್ಠನ ನೀಡಿ ದೇವ್ರು ಇನ್ನ ಕೃಪೆ ಕೊಟ್ಟು ದೇವ್ರ ವಾಕ್ಯಕ್ಕೆ ಅಧೀನರಾಗುತ್ತೆ, ನಮಗೆ ದೇವ್ರು ನಡೆಸಲಿ ಅಂತಬಿಟ್ಟು ನಾವು ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇನ್. ಕ್ರಿಸ್ತನಲ್ಲಿ ಪ್ರಿಯರೇ, ಒಂದು ಒಳ್ಳೆಯ ಪಾಠವನ್ನು ನಮ್ಮ ಸಹೋದರರು ಇವತ್ತು ಕೊಟ್ಟಿದ್ದಾರೆ. ನಮ್ಮಲ್ಲಿ ಸಹೋದರ ಇದ್ದೀವಿ, ಸಹೋದರಿಯರಿದ್ದೀವಿ, ಯವನಸ್ಥರಿದ್ದೀವಿ, ಎಕ್ಸ್ಪೀರಿಯೆನ್ಸ್ ಆಗಿರೋರಿದ್ದೀವಿ, ಮತ್ತು ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡೋರಿದ್ದೀವಿ, ನಮ್ಮ ಸ್ವಂತ ಬಿಸ್ನೆಸ್ ಮಾಡೋರಿದ್ದೀವಿ, ಅಂದರೆ ಅನೇಕ ರೀತಿಯ ಜನ ಸಹೋದರ ಸಹೋದರರು ನಮ್ಮ ಸಭೆಗಳಲ್ಲಿದ್ದೀವಿ. ಹಾಗಾಗಿ ಇವರಿಗೆ ಎಲ್ಲ ಇರುವಂಥ ಕಾಮನ್ ಡಿನಾಮಿನೇಟರ್, ನಾವು ಕ್ರಿಸ್ತ ಜೀವನದಲ್ಲಿ ನಡಿಬೇಕಾದ್ರೆ ನಮಗೆ ಕಾಮನ್ನಾಗಿ ಅಪ್ಲೈ ಯಾವ ರೀತಿ ನಾವು ಈ ಕ್ರಿಸ್ತ ಜೀವನವನ್ನು ನಡೆಸಬೇಕು, ಅದಕ್ಕೆ ಎರಡು ವಿಷಯಗಳು, ಒಂದು ತತ್ವ ಪ್ರಿನ್ಸಿಪಲ್ಸ್, ಇನ್ನೊಂದು ಕ್ಯಾರೆಕ್ಟರ್ ಗುಣ. ಇದು ಎಲ್ರಿಗೂ ಕಾಮನ್. ಈ ಪ್ರಿನ್ಸಿಪಲ್ ನೀವು ಬಡವರಾಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಒಳ್ಳೆ ಕೆಲಸದಲ್ಲಿರ್ಬೋದು, ಉದ್ಯೋಗ ಇಲ್ಲದೇ ಇರ್ಬೋದು, ಪ್ರೈವೇಟ್ ಕಂಪ್ನಿಲಿ ಇರ್ಬೋದು, ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ಇರ್ಬೋದು, ಯಾವುದೇ ಒಂದು ಪರಿಸ್ಥಿತಿಯಲ್ಲಿದ್ದರೂ ಈ ತತ್ವಗಳು ಕಾಮನ್ ಆಗಿ ಅಪ್ಲೈ ಆಗುತ್ತೆ. ಮತ್ತು ಗುಣಲಕ್ಷಣಗಳು ಸಹ ಅದೇ ರೀತಿ ನಾವು ಅಪ್ಲೈ ಮಾಡ್ಕೋಬೇಕು. ಆದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಅಪ್ಲೈ ಮಾಡ್ಕೊಳ್ತೀರಿ ಅದು ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಅನುಗುಣವಾಗಿದೆ.
ಅದಕ್ಕೋಸ್ಕರನೇ ಇವತ್ತು ಅವರು ಹೇಳಿದಂಥ ಪಾಠ ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತು. ಬೆಳಿಗ್ಗೆ ನಮ್ಮ ಮನೋಹರ್ ಸಹೋದರರು ಶುದ್ಧತ್ವವನ್ನು ಪಾಲಿಸಬೇಕು ಅಂದರೆ ಕಾರ್ಯಗತವಾಗಿ, ಸುಮ್ಮನೆ ಹೇಳೋದಷ್ಟೇ ಅಲ್ಲ, ಅದನ್ನು ನಾವು ಕಾರ್ಯಗತವಾಗಿ ಮಾಡಬೇಕು ಅಂತ ಹೇಳಿದರು. ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮ್ಮ ಸಹೋದರರು ಇವತ್ತು ಹೇಳಿದರು. ಒಂದು ಆ ಒಂದು ಗುಣಲಕ್ಷಣಗಳನ್ನು ನಾವು ಬೆಳೆಸ್ಕೊಳ್ಬೇಕು, ಆ ಕ್ಯಾರೆಕ್ಟರ್ನ. ಮತ್ತು ಯಾವುದೇ ಸಂದರ್ಭದಲ್ಲಿ ಯಾವ ರೀತಿಯ ತತ್ವಗಳನ್ನು ನಾವು ಪಾಲಿಸಬೇಕು ಅನ್ನುವಂಥ ಆ ವಿಷಯಗಳನ್ನು ಬಹಳ ಸುಂದರವಾಗಿ ಸತ್ಯವೇದದಲ್ಲಿರುವಂಥ ಅನೇಕ ಸಂದರ್ಭಗಳನ್ನು, ವ್ಯಕ್ತಿತ್ವಗಳನ್ನು, ವ್ಯಕ್ತಿಗಳನ್ನು ಅವರು ಹೇಳಿ ಅವರು ಮಾಡಿದಂಥ ಕಾರ್ಯಗಳನ್ನು ಉದಾಹರಣೆಗೆ ತಗೊಂಡು ನಮಗೆ ಒಳ್ಳೆಯ ಪಾಠವನ್ನು ಕೊಟ್ಟಿದ್ದಾರೆ. ಈ ಪಾಠವನ್ನು ಕೊಟ್ಟಂಥ ನಮ್ಮ ತಂದೆಯಾದ ದೇವರಿಗೆ ಮೊದಲನೇದಾಗಿ ಆತನ ಮಗನ ಮುಖಾಂತರ ನಾವು ಕೃತಜ್ಞತೆಯನ್ನು ಹೇಳಿಕೊಳ್ಳೋಣ. ಅದೇ ರೀತಿ ಈ ಪಾಠವನ್ನು ಕೊಟ್ಟಂಥ ನಮ್ಮ ಸಹೋದರ ರಾಜವರಿಗೂ ಸಹ ದೇವರು ಇದೇ ರೀತಿ ಆಶೀರ್ವದಿಸಿ ಅವರು ಮುಂದೆ ಮಾಡುವಂಥ ಎಲ್ಲ ಸ್ವಾರ್ಥ ಕಾರ್ಯಗಳನ್ನು ಸಹ ಆಶೀರ್ವದಿಸುವಂತೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈಗ ಒಂದು ಇಂಗ್ಲಿಷ್ ಹಾಡು ಶವರ್ಸ್ ಆಫ್ ಬ್ಲೆಸ್ಸಿಂಗ್, ಅದನ್ನು ಹಾಡುವಂತೆ ಕೇಳಿಕೊಳ್ತೀವಿ. ಶವರ್ಸ್ ಆಫ್ ಬ್ಲೆಸ್ಸಿಂಗ್. ಥಾಮಸ್ ಅವರು ನಮ್ಮನ್ನು ಪ್ರಾರ್ಥನೆ ನಡೆಸುವಂತೆ ಕೇಳ್ಕೊಳ್ತೀವಿ.
ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧನು, ಪರಿಶುದ್ಧನು, ಮಹಾಪರಿಶುದ್ಧನು, ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿರುವಂಥ ನಮ್ಮ ಪರಮ ಪೂಜ್ಯ ತಂದೆಯಾದಂಥ ಯಹೋ ದೇವರೇ, ಅಪ್ಪ ತಂದೆ, ನಿನ್ನ ಅಪಾರವಾದಂಥ ಪ್ರೀತಿ ಕೃಪೆ ಕರುಣೆಗಳಿಂದ ಸ್ವಾಮಿ ಈ ವಿಶೇಷವಾದಂಥ ದಿನದಂದು ಉದಯ ಕಾಲದಿಂದ ಇಲ್ಲಿವರೆಗೂ ನಮ್ಮನ್ನು ಉತ್ಕೃಷ್ಟವಾದಂಥ ರೀತಿಯಲ್ಲಿ ಆಶೀರ್ವದಿಸಿ ನಿನ್ನ ವಾಕ್ಯಗಳ ಮುಖಾಂತರ ನಮ್ಮನ್ನು ಬಲಪಡಿಸಿ ನಡೆಸಿಕೊಂಡು ಬಂದದಕ್ಕಾಗಿ, ನಿನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನ ಮುಖಾಂತರ ನಿನಗೆ ಸಾಷ್ಟಾಂಗವರೆಗೆ ವಂದನೆ ಅಂತ ತಿಳಿಸುವ ಮಕ್ಕಳಾಗಿದ್ದೇವೆ ಸ್ವಾಮಿ. ಹೌದು ಪ್ರಿಯ ತಂದೆಯೇ, ಉದಯ ಕಾಲದಿಂದ ಇಲ್ಲಿವರೆಗೂ ಭಕ್ತರ ಮುಖಾಂತರ ಅದ್ಭುತವಾದಂಥ ಪರಲೋಕದ ವಿಷಯಗಳನ್ನು ನಮಗೆ ತಿಳಿಯಪಡಿಸಿ ನಮ್ಮ ಆತ್ಮಿಕ ಜೀವಿತವನ್ನು ಬಲಪಡಿಸಿಕೊಳ್ಳುವುದಕ್ಕೆ ನೀನು ಸಹಾಯ ಮಾಡಿದ್ದಕ್ಕಾಗಿಯೂ ನಿನಗೆ ಅನಂತ ಅನಂತ ಸ್ತೋತ್ರವಾಗಲಿ ಸ್ವಾಮಿ. ಹೌದು ಸ್ವಾಮಿ, ಈ ಒಂದು ಮಹಾಸಮ್ಮೇಳನವನ್ನು ಆಯೋಜಿಸಿರುವಂಥ ಕರ್ನಾಟಕ ಬೈಬಲ್ ಸ್ಟೂಡೆಂಟ್ ಅಸೋಸಿಯೇಷನ್ನ ಪ್ರತಿಯೊಬ್ಬ ಸಭಿಕರನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುತ್ತೇನೆ ಸ್ವಾಮಿ. ತಂದೆಯೇ, ನೀನು ಆ ಒಂದು ಸಭೆಗೆ ಶಕ್ತಿಯನ್ನು ಕೊಟ್ಟು ಕಳೆದ ವರ್ಷದಿಂದ ಈ ರೀತಿಯಾದಂಥ ಮಹಾಸಮ್ಮೇಳನವನ್ನು ಪ್ರಾರಂಭ ಮಾಡುವಂತೆ ಅವರಿಗೆ ಮನಸ್ಸನ್ನು ಕೊಟ್ಟು ತಂದೆಯೇ ಉತ್ಕೃಷ್ಟವಾದಂಥ ರೀತಿಯಲ್ಲಿ ಕಳೆದ ವರ್ಷದಲ್ಲೂ ನಡೆಸಿದ್ದಿ, ಅದೇ ರೀತಿಯಾಗಿ ಈ ವರ್ಷದಲ್ಲೂ ಸಹ ಅವರು ನಡೆಸುವಂತೆ ಅವರನ್ನು ಆಶೀರ್ವದಿಸಿದ್ದಕ್ಕಾಗಿಯೂ ನಿನಗೆ ಕೃತಜ್ಞತೆ ಸ್ತೋತ್ರವನ್ನು ಹೇಳುತ್ತೇನೆ ಸ್ವಾಮಿ. ಹೌದು ಸ್ವಾಮಿ, ಈ ಮಹಾಸಮ್ಮೇಳನದ ಎರಡನೇ ಭಾಗವನ್ನು ಸಹ ಆಶೀರ್ವದಿಸು. ತಂದೆಯೇ, ಮಧ್ಯಾಂತರದ ನಂತರ ಮತ್ತೊಂದು ವಾರ್ತೆ ಎಲ್ಲ ಸಭಿಕರು ಇಲ್ಲಿ ಸೇರಿ ಬಂದು ತಂದೆ ಮುಂದೆ ನಿನ್ನ ಭಕ್ತಾದಿಗಳು ಹಂಚುವುದಕ್ಕಿರುವಂಥ ವಾಕ್ಯವನ್ನು ಕೇಳಿ ಇನ್ನೂ ಹೆಚ್ಚೆಚ್ಚಾಗಿ ನಾವು ನಿನ್ನ ವಾಕ್ಯದಲ್ಲಿ ಕಲಿತುಕೊಂಡು ತಂದೆಯೇ ನಿನಗೆ 30ರಷ್ಟಾಗಿ, 60ರಷ್ಟಾಗಿ, 100ರಷ್ಟಾಗಿ ಫಲ ಕೊಡುವ ಮಕ್ಕಳಾಗಿರುವಂತೆ ನಮ್ಮನ್ನು ಆಶೀರ್ವದಿಸಿ ನಿನ್ನ ಒಂದು ಕೃಪಾ ಹಸ್ತದಡಿದವರದಿಟ್ಟು ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹೌದು ಸ್ವಾಮಿ, ನಾವು ಈ ವಾಕ್ಯವನ್ನು ಇಲ್ಲೇ ಮರೆತು ಹೋಗದಂತೆ ತಂದೆಯೇ ನಾವು ಇದನ್ನು ಏಳಾವರ್ತಿ ಪುನರಾವರ್ತನೆ ಮಾಡಿ ಇತರರಿಗೂ ಸಹ ನಾವು ಇದನ್ನು ಹಂಚುವವರಾಗಿರುವಂತೆ ನಮ್ಮನ್ನು ಬಲಪಡಿಸಿ ನಡೆಸು ಸ್ವಾಮಿ. ಎಲ್ಲ ವಿಷಯಗಳನ್ನು ನಿನ್ನ ಚಿತ್ತಕ್ಕೆ ಒಪ್ಪಿಸುತ್ತಿದ್ದೇನೆ ಸ್ವಾಮಿ. ಸಮಸ್ತ ವಿಷಯಗಳಲ್ಲಿ ನೀನೇ ನಮ್ಮೆಲ್ಲರೊಂದಿಗಿದ್ದು ನಮ್ಮನ್ನು ನಡೆಸುತ್ತಾ ಸಲ್ಲುತ್ತಾ ಬರಬೇಕಾಗಿ ಯೇಸುವಿನ ನಾಮದಲ್ಲಿ ವಿಶೇಷವಾಗಿ ಬೇಡಿ ಬಂದಿದ್ದೇವೆ ತಂದೆಯೇ. ಈಗ 45 ನಿಮಿಷದಿಂದ 60 ನಿಮಿಷದವರೆಗೆ ಲಂಚ್ ಬ್ರೇಕ್ ಇರುತ್ತೆ. ಅದನ್ನು ಊಟ ಮಾಡಿ ಮತ್ತೆ ಸರಿಯಾದ ಸಮಯಕ್ಕೆ ವಾಪಸ್ ಬರಬೇಕಾಗಿ ನಿಮ್ಮೆಲ್ಲರನ್ನ ನಾನು ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ಸಹೋದರ ಸಹೋದರಿಗಳೇ, ದಯವಿಟ್ಟು ಗಮನಿಸಿ, 2 ಕೌಂಟ್ರ್ ಇರ್ತದೆ, ಜೋರು ಕೊಡಿ, ಅವರೆಲ್ಲ ಕೇಳ್ತಿರ್ತಾರೆ. 2 ಕೌಂಟ್ರ್ ಇರ್ತದೆ, ಒಂದು ಬ್ರದರ್ಗೆ, ಒಂದು ಸಿಸ್ಟರ್ಗೆ. ಸೊ ದಯವಿಟ್ಟು ಸಹೋದರಿಗಳು ಒಂದು ಕಡೆಗೆ, ಸಹೋದರಿಗಳು ಒಂದು ಕಡೆ ಇದ್ಬಿಡಿ. ಸಹೋದರಿಗಳು ಲೆಫ್ಟ್ ಇರ್ತದೆ, ಸಹೋದರಿಗಳಿಗೆ ಆ ಕಡೆ ಇರ್ತದೆ. ಆಮೇಲೆ ವೆಜಿಟೇರಿಯನ್ ಕೌಂಟರ್ ಕೂಡ ಇರ್ತದೆ, ಯಾರು ವೆಜಿಟೇರಿಯನ್ ಫುಡ್ ಅಂದರೆ ವೆಜಿಟೇರಿಯನ್ ಫುಡ್ ತಿನ್ಕೋಬೋದು. ದಯವಿಟ್ಟು ಎಲ್ಲ ಸಹೋದರಿಗಳು ಆದಷ್ಟು ಬನ್ನಿ ಊಟ ಮಾಡಿಕೊಂಡು, ದಯವಿಟ್ಟು ಯಾರು ತೆರಳಬೇಡಿ. ಊಟ ಆಗಿದ ನಂತರ ಇನ್ನೊಂದು ಮುಖ್ಯವಾಗಿರೋ ಸಬ್ಜೆಕ್ಟ್ ಇರ್ತದೆ, ಲಾಸ್ಟ್ ಸಬ್ಜೆಕ್ಟು, ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗಿರೋ ಬ್ರದರು ಒಳ್ಳೆ ಸಬ್ಜೆಕ್ಟ್ ತಗೊತಾರೆ. ದಯವಿಟ್ಟು ಎಲ್ಲರೂ ಬರಬೇಕಾಗಿ ಕೇಳ್ಕೊತೀರಿ. ಊಟ ಮಾಡಿ ಯಾರೂ ತೆರಳಬೇಡಿ, ದಯವಿಟ್ಟು ಎಲ್ಲರೂ ಬನ್ನಿ, ಆದಷ್ಟು ಬೇಗ ಬನ್ನಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್.